ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ತಾನೇ ಈ ಆರಾಧನೆ ಆಶೀರ್ವದಿಸಿ ಕೊಡುವಂತೆ, ದೇವರ ಮಹಿಮೆ ಇಳಿದು ಬರುವಂತೆ, ನಾವೆಲ್ಲರೂ ಭಯಭಕ್ತಿ ಉಳ್ಳವರಾಗಿ, ನಾವೆಲ್ಲರೂ ಕಣ್ಣುಗಳು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆಯೇ ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಮಹಿಮೆಗೂ ಕರ್ತನೆ, ಘನತೆಗೂ ಸ್ವಾಮಿ ಯೋಗ್ಯನಾಗಿರುವ ನನ್ನ ತಂದೆಯೇ, ಈ ಆರಾಧನೆಯಲ್ಲಿ ಸ್ವಾಮಿ ನೀವು ಇಳಿದು ಬರಬೇಕಾಗಿ ಅಪ್ಪ ನಿಮ್ಮನ್ನು ಬೇಡುತ್ತಾ ಇದ್ದೀವಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಇಳಿದು ನೀವು ಕರ್ತನೆ ಚಲಿಸಬೇಕಾಗಿ ಬೇಡುತ್ತಾ ಇದ್ದೀವಿ ಸ್ವಾಮಿ. ಕರ್ತನೆ ಈ ಆರಾಧನೆಯಲ್ಲಿ ಸ್ವಾಮಿ ನಿಮ್ಮ ಮಹಿಮೆ ಇಳಿದು ಬರಲಿ ಸ್ವಾಮಿ, ನಿಮ್ಮ ಕರ್ತನೆ ಪ್ರೀತಿ ಇಳಿದು ಬರಲಿ ರಾಜ. ಹೌದು ಕರ್ತನೆ, ಈ ಆರಾಧನೆಗೆ ಬರಬೇಕಾಗಿರೋ ಆತ್ಮ ಮಕ್ಕಳು ಸ್ವಾಮಿ ಅತಿ ಬೇಗನೆ ಬಂದು ಆರಾಧನೆ ಮಾಡುವಂತೆ ಸ್ವಾಮಿ, ಅವರಿಗಿರುವ ಎಲ್ಲ ಕರ್ತನೆ ಅಡೆತಡೆಗಳನ್ನು ಸ್ವಾಮಿ ಅದು ಯೇಸುವಿನ ನಾಮದಲ್ಲಿ ನೀಗಿಸಬೇಕಾಗಿ ಬೇಡುತ್ತೆ. ನೀವು ನೀಗಿಸು ಸ್ವಾಮಿ, ನಿಮ್ಮ ಆರಾಧನೆಯಲ್ಲಿ ಸ್ವಾಮಿ ಭಾಗವಹಿಸುವಂತೆ ಕರ್ತನೆ, ಎಲ್ಲರೂ ಭಯಭಕ್ತಿ ಉಳ್ಳವರಾಗಿ ಕರ್ತನೆ ನಿಮ್ಮನ್ನು ಮಹಿಮೆ ಪಡಿಸುವಂತೆ ರಾಜ ಸ್ವಾಮಿ. ಅಪ್ಪ ನೀನು ಬಲಪಡಿಸಬೇಕಾಗಿ ಬೇಡುತ್ತಾ ಇದೀವಿ ಸ್ವಾಮಿ. ಒಬ್ಬೊಬ್ಬರು ನೀನು ಬಲಪಡಿಸು, ನಿನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆ ಕೇಳು ನನ್ನ ತಂದೆಯೇ. ಅವೆಲ್ಲರೂ ಭಯಭಕ್ತಿ ಉಳ್ಳವರಾಗಿ ಕಣ್ಣುಗಳು ಮುಚ್ಚಿದವರಾಗಿ ನಾವು ದೇವರನ್ನು ನೋಡಿ ನಾವು ಆರಾಧನೆ ಮಾಡೋಣ. ನಮ್ಮ ಹೃದಯದ ಕಣ್ಣುಗಳನ್ನು ತೆರೆದು ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಕಣ್ಣನ್ನು ಮುಚ್ಚಿದರಾಗಿ ದೇವರ ಸಮ್ಮುಖದಲ್ಲಿ ಕೆಲವು ನಿಮಿಷಗಳ ಕಾಲ ದೇವರನ್ನು ನೆನೆಸಿ ಸ್ತುತಿಸಿ ನಾವು ಆರಾಧಿಸೋಣ. ಆತನ ನಾಮದ ಮಹಿತ್ವೆಯನ್ನು ನಾವು ನೆನೆಸಿ ವರ್ಣಿಸಿ ಆತನು ಮಾಡಿದ ಒಂದೊಂದು ಮೇಲನ್ನು ಆತನು ಮಾಡಿದ ಒಂದೊಂದು ಅದ್ಭುತ ಕಾರ್ಯಗಳನ್ನು ನೆನೆಸಿ ದೇವರೇ ನಿಮಗೆ ಸ್ತೋತ್ರ ರಾಜ ಎಂದು ಹೇಳಿ ನಾವು ಬಾಯಿಗಳನ್ನು ತೆರೆದು ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ, ಮಹಾಪರಿಶುದ್ಧನಾದ ತಂದೆ ನಿಮಗೆ ಸ್ತೋತ್ರ ರಾಜ. ಮಹಿಮೆ ಉಳ್ಳ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ. ಅದ್ಭುತನಾದ ದೇವರೇ ನಿಮಗೆ ಸ್ತೋತ್ರ ರಾಜ. ಕೃಪಾ ಸಂಪನ್ನನೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಮ್ಮನ್ನು ನಡೆಸಿದ ಆತನೇ ಸ್ತೋತ್ರ. ಅಪ್ಪ ನಮ್ಮನ್ನು ಇದುವರೆಗೂ ನಮ್ಮನ್ನು ಕರ್ತನೆ ಕಣ್ಮಣೆಯಂತ ಕಾದಂತೆ ದೇವರೇ ನಿಮಗೆ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ ಸ್ತೋತ್ರ ಎಂದು ಹೇಳಿ ಪ್ರಿಯರೇ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ ಹಾಲೆಲೂಯಾ. ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ 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 ಕರ್ತನೆ. ಯೇಸುವೆ ಆರಾಧನೆಯಲ್ಲಿ ಕರ್ತನೆ ನೀನು ಕಾರ್ಯ ಮಾಡು ಸ್ವಾಮಿ. ಈ ಆರಾಧನೆ ಇಳಿದು ಬಾ ದೇವರೇ, ನಮ್ಮ ಆರಾಧನೆ ನೀನು ಸಂಚರಿಸು ಸ್ವಾಮಿ. ನಮ್ಮ ಆರಾಧನೆಯಲ್ಲಿ ಅದ್ಭುತವನ್ನು ಮಾಡುವ ದೇವರೇ ನಿಮಗೆ ಸ್ತೋತ್ರ. ನಿನ್ನ ನಾಮ ಒಂದೇ ಇಲ್ಲಿ ಮಹಿಮೆ ಒಂದಲ್ಲಿ, ನಿನ್ನ ನಾಮ ಒಂದೇ ಪರಿಶುದ್ಧ ಒಂದೇ ಎನಿಸಲ್ಪಡಲಿ ಕರ್ತನೆ. ಅಪ್ಪ ನಿನ್ನ ನಾಮ ಒಂದೇ ಘನತೆ ಒಂದಲ್ಲಿ ಕರ್ತನೆ ನಿಮಗೆ ಸ್ತೋತ್ರ ರಾಜ. ದೇವರೇ ಬಂದಂಥ ಒಂದೊಂದು ಮಕ್ಕಳನ್ನು ನಿನ್ನ ಆತ್ಮದಿಂದ ತುಂಬಿಸು ದೇವರೇ. ಎಲ್ಲ ತಡೆಗಳನ್ನು ನೀಗಿಸು ದೇವರೇ, ಎಲ್ಲ ತಡೆಗಳನ್ನು ನೀಗಿಸು ರಾಜ. ಅಪ್ಪ ಆತ್ಮ ಮಕ್ಕಳು ಬರಬೇಕಾದವನನ್ನು ಕೊಂಡುತ್ತಾ ಸ್ವಾಮಿ ನಿಮಗೆ ಸ್ತೋತ್ರ. ಯಾರಾಧನೆಯನ್ನು ಘನಪಡಿಸಲು ಸುಧಿಸಲು ನಾವು ಬಂದಂಥ ನಮ್ಮನ್ನು ದೇವರೇ, ಅಪ್ಪ ನಿಮ್ಮ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸು, ನಿಮ್ಮ ಅಭಿಷೇಕದಿಂದ ತುಂಬಿಸು ದೇವರೇ, ನಿನ್ನ ಕರ್ತನೆ ಕೃಪೆಯಿಂದ ತುಂಬಿಸು ದೇವರೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ನಿಮಗೆ ಸ್ತೋತ್ರ 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 ರಾಜ. ಯೇಸುವೆ ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ ನಿಮ್ಮನ್ನು ನೋಡಿದ ಮುಖಗಳು ಒಂದು ದಿನವೂ ಲಜ್ಜೆಗೆಡುವುದಿಲ್ಲ ಅಂತ ಹೇಳಿದ ದೇವರೇ, ಅಪ್ಪ ನಿಮಗೆ ಸ್ತೋತ್ರ ರಾಜ. ಅಪ್ಪ ತಂದೆಯೇ ಸ್ತೋತ್ರ, ಪ್ರೀತಿಯ ತಂದೆಯೇ ಸ್ತೋತ್ರ, ನಿತ್ಯನಾದ ತಂದೆಯೇ ಸ್ತೋತ್ರ, ಅದ್ಭುತನಾದ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ ರಾಜ. ಅಪ್ಪ ನೀವು ನಮಗೆ ಒಳ್ಳೆ ತಂದೆಯಾಗಿದೆಯ ಸ್ವಾಮಿ, ನಮ್ಮನ್ನು ಹೊತ್ತು ತಂದ ತರ್ತನೆ ಸ್ವಾಮಿ, ತಂದೆಯಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಹಾಲೆಲೂಯಾ ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್ ಕರ್ತನೆ. ವೇಳೆಯಲ್ಲಿ ರಾಜ ಯಾರಾಧನೆಯಲ್ಲಿ ದೇವರೇ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನಿಮ್ಮನ್ನೇ ನೋಡಲಿಕ್ಕೂ ಬಂದಂಥ ನಮ್ಮನ್ನು ದೇವರೇ, ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. உம்மை தான் நான் பார்க்கிறேன், பிரகாசம் அடைகின்றேன். உம்மை தான் நான் பார்க்கிறேன், பிரகாசம் ಇಲ್ಲಿ
நாளும் அவமானம் அடைவதில்லை.
தேவனை நோக்கி பார்ப்போமா இந்த ஆராதனை நான் உன்னை பார்க்கிறேன் ஆண்டவரே உடைந்த உள்ளத்தோடு ராஞ்சா நொறுக்கப்பட்ட இதயத்தோடு நம்மை நோக்கி பார்க்கிறேன் ஆண்டவரே நான் அவமானப்படுவதல்ல ஆண்டவரே உம்மே நான் நோக்கி பார்க்கிக் கொண்டிருக்கிற ஆண்டவரே இயேசுவின் பிரசன்ன மகிமை ராஞ்சா உன்னை நோக்கி பார்த்த முகங்கள் ஒரு நாளும் கர்த்தா வெட்கப்பட்டு போனதில்லை ஆண்டவரே உன்னை பார்த்த முகங்கள் பிரகாசம் அடைகிறது ராஞ்சா இந்த வேணுன மகிமை கடந்து வரட்டுமே மண்ணியாய் கூப்பிடுகிற பிள்ளைகள் மீது கடந்து வாங்க ஆண்டவரே ஒவ்வொரு மீது மாடல் प्रसन्न मंडर मत सोते लांचा देवर महिमे पड़ना प्रियर देवर नोड़ बंद राज नाम महिमे पड़ी बंद स्वामी नृदय अंतर नोड़ बंद स्वामी देवर प्राणात्म शरीर तवक बंद राज यारे नहिमे देवरे यारे महिमे स्वामी निम्हे सोत्र राज हाले लूया निम्हे सोत्र स्वामी नावे निंतक देवर आराधन प्रियर ना प्रार्थने नम हिरा देवर नम प्रार्थन केवरे नोत्र सोत्र राज हालेलुया निमगे सोत्र स्वामी थैंक यू जीसस नानु प्रार्थने
ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹತ್ತಿರವ ಇರುವ ದೇವರು ರಾಜ ನೆರಳಿನಂತೆ ನಮ್ಮನ್ನು ಕಣ್ಮಣೆಯಿಂದ ಕಾದು ಬಂದ ದೇವರೇ ಅಪ್ಪ ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು ನೀನು ಕೈ ಬಿಡದೆ ನಡೆಸಿದಂಥ ದೇವರೇ ಮನ ಮರುಗದ ದೇವರೇ ನಿಮಗೆ ಸೋದರ ಸೋದರ ರಾಜ ಯಾರಾಧನೆಯಲ್ಲಿ ಕರ್ತನೆ ನಿನ್ನ ನಾಮ ಒಂದೇ ಮಹಿಮೆ ಒಂದಲ್ಲಿ ಸ್ವಾಮಿ ಯಾರಾಧನೆಯಲ್ಲಿ ನಿನ್ನ ನಾಮ ಒಂದೇ ಘನತ ಒಂದಲ್ಲಿ ಕರ್ತನೆ ನಮ್ಮ ಆರಾಧನೆಯನ್ನು ಸಂಚರಿಸಿದೆ ಆರಾಧನೆಯಲ್ಲಿ ಕಾರ್ಯ ಮಾಡಿದೆ ಸ್ವಾಮಿ ದೇವರೇ ನಿನ್ನ ನಾಮ ಒಂದೇ ಮಹಿಮೆ ಒಂದಲ್ಲಿ ಹೇಳಿ ಪ್ರಿಯರೇ ನಾವೆಲ್ಲರೂ ಕುಳಿತುಕೊಳ್ಳೋಣ ಥ್ಯಾಂಕ್ ಯು ಜೀಸಸ್ ಒಂದು ತಮಿಳು ಹಾಡು ಉಮ್ಮೈ ಪೋಲ ಮಾರನುಮೆ ಏಸಯ್ಯ ಉಮ್ಮೈ ಪೋಲ ಮಾರನುಮೆ ಎಂಬ ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ ಥ್ಯಾಂಕ್ ಯು ಉಮ್ಮೈ ಪೋಲ ಮಾರನುಮೆ ಏಸಯ್ಯ ನಾನುಮ್ಮೈ ಪೋಲ ಮಾರನುಮೆ ಉಮ್ಮೈ ಪೋಲ ಮಾರನುಮೆ ಏಸಯ್ಯ ಮಾರನುಮೆ ಏಸಯ್ಯ ನಾನುಮ್ಮೈ ಪೋಲ
హల్లెలూయా. దేవుడు నమ్మ సంగడ మాట్లాడువంత దేవుడు ఆగిదనే. హల్లెలూయా హల్లెలూయా. యోహానని ఏళ్తానే ఆ శబ్దవన్న నన్ను కేళిదే. ಹಿಂತಿರುಗಿ ನೋಡುವಾಗ ಅಲ್ಲಿ ದೀಪದ ಸ್ತಂಭಗಳಿತ್ತು ಎಂಬುದಾಗಿ ಅದನ್ನು ಹೇಳುತ್ತಾನೆ. ಹಲ್ಲೆಲೂಯ. ಈ ಸ್ಥಳದಲ್ಲಿ ನಾನು ಮಾತನಾಡುವಂಥ ದೇವರ ಶಬ್ದವನ್ನು ಕೇಳುವಾಗ ಬಿಳಿಯಂಗಿ ತರಿಸಿಕೊಂಡಂಥ ದೇವ ಕುಮಾರನು ನಮಗೆ ದರ್ಶನ ಆಗುವಂತೆ. ಹಲ್ಲೆಲೂಯ. ಆತನ ಶಬ್ದ ಮಹಾಶಬ್ದವಾಗಿತ್ತು ಎಂಬುದಾಗಿ ಯೋಹಾನನು ಪ್ರಕಟಣ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಹಾಗೆ ಕರ್ತನೆಯ ಶಬ್ದವು ನನ್ನನ್ನು ಮುಟ್ಟಲಿ ದೇವರೇ. ನನ್ನಲ್ಲಿ ಕರ್ತನೆ ಅದು ಸಂಧಿಸಲಿ ದೇವರೇ. ನಾನು ಹಿಂತಿರುಗಿ ನೋಡುವಾಗ ಆ ಶಬ್ದವನ್ನು ಕೇಳುವಾಗ ಆ ವಾಕ್ಯವನ್ನು ನಾನು ಕೇಳುವಾಗ ದೇವರೇ ನಿನ್ನ ದರ್ಶನವನ್ನು ನಾನು ನೋಡುವಂತೆ ನನಗೆ ಸಹಾಯ ಮಾಡೆಂಬುದಾಗಿ ಎಲ್ಲರೂ ತಲೆಯನ್ನು ತಗ್ಗಿಸಿದವರಾಗಿ ಕರ್ತನೆ ದಾಸನನ್ನು ಮುಚ್ಚುಮರೆ ಮಾಡು ದೇವರೇ. ಆ ಮಗನ ಮೇಲೆ ನಿನ್ನ ಅಭಿಷೇಕ ಇಳಿದು ಬರಲಿ ದೇವರೇ. ವಾಕ್ಯದ ಅಭಿಷೇಕ ಇಳಿದು ಬರಲಿ ದೇವರೇ. ಕರ್ತನಾದ ದೇವರೇ ಪ್ರತಿಯೊಂದು ಮಕ್ಕಳ ಹೃದಯಗಳನ್ನು ನೀನು ಕರ್ತನೆ ಮುಟ್ಟು ಎಂಬುದಾಗಿ ನಾವು ಬೇಡುತ್ತೇವೆ. ಎಲ್ಲ ತಡೆಗಳು ಮುರಿಯಲ್ಪಡಲಿ ನಜರೇತಿನ ನಾಮದಲ್ಲಿ, ಅದು ಯೇಸುವಿನ ನಾಮದಲ್ಲಿ. ಈ ದಿನದಲ್ಲಿ ಕರ್ತನೆ ಒಂದು ಅದ್ಭುತವನ್ನು ನೀನು ಮಾಡಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ವಾಕ್ಯದು ನಿನ್ನದು ಸ್ವಾಮಿ. ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಡು. ಬಂದಿರುವಂಥ ಪ್ರತಿಯೊಂದು ಮಕ್ಕಳನ್ನು ನೀನು ಬಲಪಡಿಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಹಲ್ಲೆಲೂಯ ಹಲ್ಲೆಲೂಯ. ಕರ್ತನ ವಾಕ್ಯಕ್ಕಾಗಿ ನಾವು ಉತ್ಸಾಹವುಳ್ಳವರಾಗಿ ಕೈಗಳ ತೊಟ್ಟಿ ಬರಮಾಡಿಕೊಳ್ಳೋಣ. ಆಂಡವರಾಗಿ ಯೇಸು ಕ್ರಿಸ್ತ ನಾಮತನಾಲೆ ಉಂಗಳ ಯಾವರಿಗೆ ನಾವು ವಾಳ್ತಿ ವರವೇರ್ಕರೋಂ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವೆಲ್ಲರೂ ನಿಮ್ಮೆಲ್ಲರನ್ನು ನಾವು ವಂದಿಸಿ ಬರಮಾಡಿಕೊಳ್ಳುತ್ತೇನೆ. ಕಾಳೆ ವೇಳೆಯಲ್ಲಿ ಪಲ ವಿಧಮಾನ ಮುಯರ್ಚಿ ಎಡುತ್ತು ನೀವು ದೇವನುಡಿಯ ಆಲಯತ್ತಿಲೇ ನಾನು ವರ ವೇಂಡು ಬೆಂಡು ವಾಂಜಿಯೋಡಿ ನೀವು ವಂದಿರ್ಕಬಿಡಿ. ನಾಳೆ ದೇವನುಗಳು ಒಬ್ಬರವರಿಗೆ ಆಶೀರ್ವದಿಪಾರಾಗ. ಈ ಬೆಳಿನ ಜಾವದಲ್ಲಿ ಅನೇಕ ಪ್ರಯತ್ನಗಳನ್ನು ಪಟ್ಟು ನಾನು ಹೇಗಾದರೂ ದೇವರ ಸಾನ್ನಿಧ್ಯದಲ್ಲಿ ಹೋಗಿ ಬರಬೇಕೆಂಬುದಾಗಿ ಹೇಳಿ ಪ್ರಯತ್ನ ಪಟ್ಟು ಬಂದಿರುವಂತವರೆಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಏನೆಂದಾಲ್ ನಮ್ಮ ದೇವನ್ ನಮ್ಮಡಿಯ ನಾವು ಎವ್ವಳು ಮುಯರ್ಚಿ ಎಡುಕ್ರೋಂ எவ்வளவு தேவனுடைய ஆலயத்துக்கு வருவதற்கு என்ன வாஞ்சியோடு இருக்கிறோம் என்பதை ஆண்டவர் காண்கிறவங்க இருக்கிறார். நாம் எஷ்டு பிரயத்னப்படுத்தேவோ நாம் தேவர ஆலயக்கு கூடி வருவதற்கு எஷ்டு பிரயாசப்படுத்தேவோ என்பதாகி நம்ம தேவரும் நோடுவந்த தேவராகித்தானே. அல்லேலூயா அல்லேலூயா. மனுஷர்களுக்கு தெரியாது, இது மனுஷருக்கு கொத்தாகுவதில்ல, ஆண்டவருக்கு தெரியும். ஆறு தேவருக்கு கொத்து. நீங்க எவ்வளவு சோர்வோடு கூட வந்து நேத்து வரைக்கும் எவ்வளவு சோர்வா இருந்தீர்கள், உங்களை கஷ்டங்கள் வேதனைகள் எல்லாவற்றும் தேவன் அறிந்திருக்கிறார். நீவு என்னவரைக்கும் எஷ்டு பலஹீனராகிதிரி எஷ்டு கஷ்டப்பட்டீரி என்பதாக தேவர் எல்லவன்னு தெளிதவனாகித்தானே. எப்படியாவது ஆராதனை நான் பங்கு கொள்ள வேண்டும் என்று நீங்கள் எடுக்கிற வாஞ்சியை நிச்சயமாக தேவன் கனப்படுத்துகிறார். ನೀವು ನಾನು ಹೇಗಾದರೂ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕೆಂಬುದಾಗಿ ಪ್ರಯತ್ನ ಪಡುವಂತ ಕಾರ್ಯವನ್ನು ದೇವರು ನಿಶ್ಚಯವಾಗಿಯೂ ಅದು ಘನಪಡಿಸುವಂತವನಾಗಿದ್ದಾನೆ. ಪ್ರಿಯ ಮಾನವಗಳೇ, ಪ್ರೀತಿ ಉಳ್ಳವರೇ, ಅವರು ನಮ್ಮ ನೇಸಿಕರವರಾಗಿಯೇ ಇರ್ತಾರೆ. ಆತನು ನಮ್ಮನ್ನು ಪ್ರೀತಿಸುವನಾಗಿಯೇ ಇದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅವರ ನೇಸಂ ಎಂಬುದು ಅದು ಸೊಲ್ಲ ಮುಡಿಯಾದ ಒಂದು ಸಂತೋಷತೆ ನಮಗೆ ಕೊಡುಕರಾಯಿತು. ಆತನ ಪ್ರೀತಿ ಎಂಬುದಾಗಿ ಹೇಳುವಂಥದ್ದು ಹೇಳಲಿಕ್ಕೆ ಅಸಾಧ್ಯವಾದಂಥ ಸಂತೋಷವನ್ನು ನಮಗೆ ಕೊಡುವಂಥದ್ದಾಗಿದೆ. ಅವರ ನೇಸ ಕರಂ ನಮ್ಮ ಎಪ್ಪಳದ ತಾಂಗಿ. ಆತನ ಪ್ರೇಮದ ಕರಗಳು ನಮ್ಮನ್ನು ಯಾವಾಗಲೂ ಹಿಡಿದುಕೊಳ್ಳುವಂತದ್ದಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ತಾಯಿಯವರು ಸೊನ್ನಾಗ ತಾಯಿಯವರು ಸೊನ್ನಾಗ ಒಂದು ತಾಯಿಯವರು ಹೇಳಿದ್ರು, ರೊಂಬ ಕಷ್ಟದೋಡು ನಾನು ಅನೇಕ ಜಪ ಮಾಡಿಕೊಂಡಿರುತ್ತೆ. ನಾನು ಬಹಳ ಕಷ್ಟದಿಂದ ನಾನು ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನು. ಎನ್ನುಡಿಯ ದುಃಖಕ್ಕಾಗ ನನ್ನ ದುಃಖಕ್ಕೋಸ್ಕರ என்னோட வேதனை நிமித்தம் நான் துக்கப்பட்டு கொண்டிருந்தேன். நான் வேதனை நிமித்தவாக நான் துக்கப்படுத்தா இது இரவு வேளையில ராத்திரிய ஜாவதல்லி திடீரென்று நான் இருந்த அந்த ரூம் ஆனது ஒரு சந்தோஷம் ஏதோ ஒன்று என்ன அறியாதபடி ஒரு மகிழ்ச்சி என்னை சூழ்ந்து கொள்ள ஆரம்பித்தது. நான் இருவந்த கோணையில் நான் அறியாத ரீதியில் ஒரு மனோ உல்லாச அல்லி ஆவரிசிக்கொள்வதற்கு பிரார்பித்து அந்த இடத்துல என் தேவனுடைய கரத்தை நான் பார்த்தேன். ನಾನು ಆ ಸ್ಥಳದಲ್ಲಿ ದೇವರ ಕರವನ್ನು ನಾನು ಕಂಡೆನು. ಅದು ಎನ್ನೈ ತೊಟ್ಟದು, ಅದು ನನ್ನನ್ನು ಮುಟ್ಟಿತ್ತು. ಹಲ್ಲೆಲೂಯಾ ಹಲ್ಲೆಲೂಯಾ. பாருங்க என்னுடைய எல்லா துயரத்தையும் வேதனையும் தேவனே நீக்கி போட்டார் என்று சொன்னார்கள். ನನ್ನ ಎಲ್ಲಾ ಕಷ್ಟ ಸಂಕಟಗಳನ್ನು ದೇವರು ನೀಗಿಸಿ ಹಾಕಿದರು. ಅವನ பாருங்க அவருடைய நேச கரம் நீட்டிக்கொண்டு தான் இருக்கிறது. ಆತನ ಪ್ರೇಮದ ಹಸ್ತವು ನಮ್ಮನ್ನು ಕರಚಾಚಿ ಹಿಡಿಯುತ್ತಲೇ ಇದೆ. ನಮ್ಮ ನೆನೆಸಿದ್ರೋ ನಮ್ಮ ಆಂಡವರ್ ನಮ್ಮ ಪಡ್ರ ಕಷ್ಟ ನಮ್ಗೆ ಆಂಡವರ್ ಪಾಕ್ರಾರಾ ಇಲ್ಲಿಯಾ ಕೂಡ ತಿಳಿದಿಲ್ಲ. ನಮ್ಗೆ ನಾವು ಪಡುವಂತ ಕಷ್ಟವನ್ನು ದೇವರು ನೋಡ್ತಾರಾ ಇಲ್ಲವೋ ಎಂಬುದಾಗಿ ನಾವು ನೆನೆಸಿರ್ತೇವೆ. ನಿಶ್ಚಯವಾಗ ದೇವನ್ ಕಾಣುವವರಾಗಿದ್ದಾರೆ. ನಿಶ್ಚಯವಾಗಿ ದೇವರು ಕಾಣುವಂತವರಾಗಿದ್ದಾರೆ.
ದೇವರ ತಾಮಗಳ ಆಶ್ರಯಿಪರ ಕಣ್ಣುಗಳ ಮೂಡಿ ವಸನದ ಕಾಣಚೋಮಲ್ಲ ದೇವರ ತಾನೆ ವಾಕ್ಯಗಳನ್ನು ಆಶ್ರಯಿಸುವಂತೆ ನಾವು ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ ಆಂಡವರೇ ನೋಡಿ ನೀ ಪೇಸಮೆಂಡೆ ಸೋಲುವಮ್ಮ ದೇವರೇ ನಿನ್ನ ಒಟ್ಟಿಗೆ ಮಾತನಾಡಿ ಎಂಬುದಾಗಿ ಹೇಳೋಣವ जीवन प्रवेश विश्वास प्रवेश क्रिया विश्वास मूड़ मर मेलीप आश्चर्य अद्भुत आश्चर्य विश्वास 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 असक पारवे तश्वास कंवन आच्चय देवर अलगा देवर दृष्टि से रीतिया विश्वास ना का विश्वास इसल रीतिया विश्वास 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 देवर मकलू विश्वास बलियल आ रीतिया विश्वास नोड़े विश्वास इवर बलियल विश्वास टर्निंग पॉइंट टर्निंग पॉइंट आगे नानकिन नानेनकोलोदे कारण विश्वास विश्वास कार्य ना उद्यादा विश्वास 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 अभुत नोड़ा देवर तम कड़े से रीत अद्भुत मटी विश्वास व्यत्यास ಸುಗತೆ ಮಾತ್ರ ಕೊಡುಪದಲ್ಲ ಅದ್ಭುತವಾದ ನಂಬಿಕೆ ಎಂಬುದು ಸೌಖ್ಯವನ್ನು ಕೊಡುವುದು ಮಾತ್ರವಲ್ಲ ಅದು ರಕ್ಷಿಪೂ ಕೊಡುತ್ತದೆ ಅದು ರಕ್ಷಣೆಯನ್ನು ಕೂಡ ಕೊಡುತ್ತದೆ ಹಲ್ಲೆಲೂಯ ಹಲ್ಲೆಲೂಯ ರಕ್ಷಿಪೂ ತುಂಬ ಮುಖ್ಯ ರಕ್ಷಣೆ ಎಂಬುದು ಬಹಳ ಮುಖ್ಯವಾಗಿದೆ ಅಲ್ಲ ಶರೀರ ಸುಖಂ ಅವಶ್ಯಂ ಶರೀರದ ಸೌಖ್ಯ ಅವಶ್ಯಕವಾಗಿದೆ ಏನ ಶರೀರ ಸುಖ ಇಲ್ಲನಾ ಮನಸ್ಸು ನೆಮ್ಮದಿಯಾಗಿ ಇರಕ ಮುಡಿಯದು ಶರೀರದಲ್ಲಿ ಸೌಖ್ಯ ಇಲ್ಲದೆ ಹೋದರೆ ಮನುಷ್ಯನು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವಾಗೋದಿಲ್ಲ ನವನಿ ದೇರನವರ ಅಣ್ಣ ಅಂತ ತಿಳಿಯೋ सुगर सुमार वर्ष वयसले सक्करे कायले बंतु डॉक्टर
ಬಹಳ ಶೀತವಾಗಿದೆ ಎಂಬುದಾಗಿ ಹೇಳಿದರೆ ಮೊದಲನೇದಾಗಿ ಹೋಗಿ ಸಕ್ಕರೆ ಕಾಯಿಲೆಯನ್ನು ಪರೀಕ್ಷೆ ಎಲ್ಲಾ ವ್ಯಾಧಿಗಳಿಗೂ ಮೂಲ ಕಾರಣ ಶುಗರ್ ದಾನ್ ಸೊಲ್ಲಿ ಡಾಕ್ಟರ್ಗಳು ಮುಡಿವೆಡ್ತಿ ಬಿಡುತ್ತಾರೆ ಎಲ್ಲಾ ವ್ಯಾಧಿಗಳಿಗೂ ಮೂಲ ಎಂಬುದಾಗಿ ಹೇಳುವುದಾದರೆ ಸಕ್ಕರೆ ಕಾಯಿಲೆ ಎಂಬುದಾಗಿ ಹೇಳಿ ಡಾಕ್ಟರ್ಗಳು ನಿಶ್ಚಯಿಸಿಕೊಂಡಿದ್ದಾರೆ ಜನಗಳು ಏನ ಪಂದ್ರಾಗ ಐ ಸರೆಂಡರ್ ನಾನು ಸರೆಂಡರ್ ಪಣಿಗ್ರಾ ಅಮ್ಮ ಎನ್ನು ಶುಗರ್ ಇದೆ ಸೊಲ್ಲಿ ಮಾತ್ರ ವಿಳುಗ ಆರಂಭಿಕರು ಜನರು ಕೂಡ ನನ್ನನ್ನ ತಗ್ಗಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ ಅದಕ್ಕೆ ಹೋಗಿ ಮಾತ್ರ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾರೆ ಅಪ್ಪೇನ ಅಚ್ಚಾ ಅಣ್ಣನಿಗೆ ಈ ಕುಟುಂಬಟ ಅಕ್ಸೆಪ್ಟ್ ನಾನು ಅವರಂತ ಅದು ಒತ್ತುಕೊಳ್ಳ ಮುಡಿಯವಲ್ಲ ಆದರೆ ಅವರು ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅವರು ಏನ ಮಾಡಿದ್ರು ಅವರು ತಕ್ಷಣ ಏನು ಮಾಡಿದ್ರು ಅವರು 15 ನಾಳ ಏನ ಮಾಡ್ತಾರ ಏನು ಯಾರು ತೇಡಾದಿಂಗ ನಾನು ಅವರ ಹೆಸರು ಜಾಬ್ ಮಾಡ್ಬರ ಅವರು ಸುಮಾರು 15 ದಿನಗಳ ಕಾಲ ನಾನು ಯಾರು ಹುಡುಕಬೇಡ್ರಿ ನಾನು ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀನಿ ಎಂಬುದಾಗಿ ಹೇಳಿದ್ರು ಏನಂದಾಲ್ ಯಾಕೆಂದ್ರೆ ಅಂಗೀಕರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಒಳುಕು ನರೆಯಿಂದ ಅವರು ಮನಿದ ಒಳುಕು ರೊಂಬ ಕ್ರಮದಲ್ಲಿ ಇದ್ದಂತ ಮನುಷ್ಯರು ಕಂಡಬಿಡಿ ಅಂಗೀಕಾರ ಸಾಡಬಾಟ ಸಿಕ್ಕ ಸಿಕ್ಕ ಸ್ಥಳದಲ್ಲಿ ತಿನ್ನೋದಿಲ್ಲ ಎಲ್ಲ ಬಾಡಿ ಕಟ್ಟುಮಸ್ತಾ ವೆಚ್ಚಿದ್ರು ಶರೀರವನ್ನು ಬಹಳ ಕಟ್ಟುಮಸ್ತಾಗಿ ಇಟ್ಟುಕೊಂಡಂತವರು ಮಣಿಕಣಗಳು ಜಪಿಕರ ಮಾಡಿದ ಗಂಟೆಗಟ್ಟಲೆ ಪ್ರಾರ್ಥಿಸುವಂತವರು ಬೇಸುವುದೇ ಜನಗಳು ರಕ್ಷಿಕೆ ಪಡೆದು ಅವರು ಮಾತನಾಡುವಾಗಲೇ ಜನ ರಕ್ಷಣೆ ಹೊಂದುತ್ತಾರೆ ಅಪ್ಪಳು ಎಲ್ಲಮೇ ಪ್ಲಸ್ ಪಾಯಿಂಟ್ ಎಲ್ಲವೂ ಪ್ಲಸ್ ಪಾಯಿಂಟ್ಗಳಾಗೇ ಇತ್ತು ಯಾರು ಇಲ್ಲದೆ ಇರುವ ಸ್ಥಳದಲ್ಲಿ ಏಕಾಂತವಾಗಿ ಹೋಗಿ ಅವರು ಪ್ರಾರ್ಥಿಸಿದರು ದೇವರೇ ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ ಇದು ಎಲ್ಲ ಒತ್ತುಕೊಳ್ಳ ಮುಡಿಯವಿಲ್ಲ ಇದನ್ನು ನಾನು ಅಂಗೀಕರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ನಾನು ಕಾರಣ ಆಯ್ತು ನಾನು ನಿನ್ನ ದೇವ ಸೇವಕನಾಗಿದ್ದೇನೆ ಎಂದು ಸೊಲ್ಲಿ ಅವರು ಆಂಡವರು ಹೋರಾಡ ಆರಂಭಿಸಿದ್ದಾರೆ ಅವರು ದೇವರ ಬಳಿಯಲ್ಲಿ ಹೋರಾಡುವುದಕ್ಕೆ ಪ್ರಾರಂಭಿಸಿದರು 15ನೇ ನಾಳ ಹದಿನೈದನೇ ದಿವಸದಲ್ಲಿ ಆಂಡರ್ ಪೇಸ್ ಆರಂಭಿಸ ದೇವರು ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ವೇದತ್ತು ಎಡು ಸತ್ಯವೇದ ವಾಕ್ಯ ಸತ್ಯವೇದವನ್ನು ತೆಗೆದುಕೋ ನಾನು ಸಿಲುಬೆಯಲೇ ಸಿಂದಿನ ಸಿಲುಬೆಯಲೇ ಬಿಟ್ಟ ಸಿಂದಿನ ರಕ್ತಮಂ ನಾನು ಕೊಡುತ್ತ ಜೀವನಂ ನಾನು ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತವು ಮತ್ತು ನಾನು ಕೊಟ್ಟಂಥ ಜೀವವು ಉನ್ನೇ ರಕ್ಷಿಪದಕ್ಕೆ ಮಾತ್ರವಲ್ಲ ಉನ್ನೇ ಉನ್ ನೋಯಿಗಳೆಯೂ ನಾನು ಸುಮಂದು ತೀರ್ತೇನೆ ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ಮಾತ್ರವಲ್ಲ ನಿನ್ನ ವ್ಯಾಧಿಯನ್ನು ಕೂಡ ನಾನು ಹೊತ್ತು ಸಹಿಸಿಕೊಂಡಿದ್ದೇನೆ ವಾರ್ತೆ ಕಡಂದು ಬಂದ ಉಡನೆ ಆ ಮಾತು ಬಂದ ತಕ್ಷಣ ಅವಳದ ಅಷ್ಟೇ ಇನ್ನಿಗೆ ಕೂಡ ತುಂಬ ವಯಸ್ಸಾಗಿ ಕೂಡ ಉಳಿಸಿದ್ದೀನಿ ಈಗಲೂ ಕೂಡ ಬಹಳ ವಯಸ್ಸಾಗಿದ್ದರೂ ಕೂಡ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಶುಗರ್ ಹೆಂಗ ಪೋಚನೇ ತರಲೆ ಸಕ್ಕರೆ ಕಾಯಿಲೆ ಎಲ್ಲಿ ಹೋಯ್ತು ಎಂಬುದಾಗಿ ಗೊತ್ತಿಲ್ಲ ಹಲ್ಲೆಲೂಯಾ 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 ದಿಸ್ ಇಸ್ ಕಾಲ್ಡ್ ಅಮೇಜಿಂಗ್ ಆಶ್ಚರ್ಯಮಾನ ಒಂದು ವಿಶ್ವಾಸ ಇದೇ ಆಶ್ಚರ್ಯಕರವಾದಂತ ವಿಶ್ವಾಸವಾಗಿದೆ ಅದಕ್ಕೆ ತಗುದಿಗಳು ಇರುಕಿರದಾ ನಾವು ಆರಾಯ್ದು ಪಾತ್ಕೊಳ್ಬೇಕು ಅದಕ್ಕೆ ಯೋಗ್ಯತೆಗಳಿದೆ ಎಂಬುದಾಗಿ ನಾವು ಪರಿಶೋಧಿಸಿಕೊಳ್ಳಬೇಕು ನಾನು ಎಪ್ಪಡಿ ಇರುಕಿರೇನ್ ನಾನು ಈ ರೀತಿಯಾಗಿದ್ದೇನೆ ದೇವನಿಗೆ ಪ್ರಿಯಮಾನದೇ ನಾನು ಸೇಗಿರೇನಾ ದೇವರಿಗೆ ಪ್ರಿಯವಾದದನ್ನು ನಾನು ಮಾಡ್ತಾ ಇದ್ದೇನೆ ಪ್ರಿಯವಾಗಿ ಊಳಿ ಸೇಗಿರೇನ ಪ್ರಿಯವಾದ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಮತ್ತವರಿಗೆ ನೇಸಿಪ್ಪದಲ್ಲೇ ದೇವನೇ ಪೋಲ ನೇಸಿಕ್ಕಿರೇನಾ ಇಲ್ಲ ಎಂದ್ರಾಲ್ ಮನಿದ ವಿಧವಾಗ ನಾನು ನೇಸಿಕ್ಕಿರೇನಾ ಬೇರೊಬ್ಬರನ್ನು ಪ್ರೀತಿಸುವಾಗ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಪ್ರೀತಿಸ್ತೇನೆ ಇಲ್ಲ ಮನುಷ್ಯರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಇದ್ದೇನಾ ಏನಿಡುತ್ತೆ ದೇವನ ಎದುರ್ಪಾಕ್ರ ತಾಳ್ಮೆ ಇರ್ಕೊಂಡ್ರದಾ ನನ್ನ ಬಳಿಯಲ್ಲಿ ದೇವರು ಎದುರು ನೋಡುವಂತ ತಾಳ್ಮೆ ಇದೆಯಾ ಇಪ್ಪಡಿ ಪಲ ವಿಧಮಾನ ಚೆಕ್ ಪಾಯಿಂಟ್ ಒಂದು ಯೋಚಿಸ್ತು ಪಾರ್ಸ್ಕೊಂಡು ಈ ರೀತಿಯಾದ ಕೆಲವೊಂದು ಹಂತ ಹಂತವಾದಂತ ಕ್ರಮಗಳನ್ನು ಯೋಚಿಸಿ ನೋಡ್ರಿ ಬಾರಗ ಅದೆಲ್ಲ ರೊಂಬ ಮುಖ್ಯಮಾ ಇರ್ಕೊಂಡ್ರೆ ಅವ್ರಿಗೆ ಅದುದಾ ಅವ್ರ ಆಶ್ಚರ್ಯತೆ ಕೊಂಡು ಬರ್ಗಿರುತ್ತೆ ಇವೆಲ್ಲವೂ ಮುಖ್ಯವಾಗಿರೋದ್ರಿಂದ ಅದೇ ತಕ್ಷಣವಾಗಿ ಆಶ್ಚರ್ಯಕರವಾದದನ್ನು ಕೊಂಡು ತರುತ್ತದೆ ತಾಳ್ಮೆ ಉಳ್ಳವನಿಗೆ ದೇವನ ಕೃಪೆ ಇಳಿಕಿರಾರ ತಾಳ್ಮೆ ಇರುವಂತವರಿಗೆ ದೇವರು ಕನಿಕರಿಸುತ್ತಾನೆ ಲೂಕ ನಿರ್ಮಲ ಏಳಾಮ ಅಧಿಕಾರ ಅಂಬದ ವಸನ ಇತಿಹಾಸ ಸೊಲ್ಲಿಗಿರುತ್ತೆ ಲೂಕನು ಬರೆದ ಸುವಾರ್ತೆ ಏಳನೇ ಅಧ್ಯಾಯದ 50ನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಆದರೆ ಆತನು ಆ ಹೆಂಗಸಿಗೆ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿ ಅದೇ ಸಮಾಧಾನದಿಂದ ಹೋಗು ಎಂದು ಹೇಳಿದನು ವಾರ್ತೆ ಸೊಲ್ಲಾರೆ ಇಲ್ಲಿ ಒಂದೇ ಒಂದು ಮಾತನ್ನು ದೇವರು ಹೇಳ್ತಾರೆ ಅವರ ಸ್ತ್ರೀಯೇ ನೋಕಿ ವಿಶ್ವಾಸವನ್ನೇ ರಕ್ಷಿಸಿದ ಸಮಾಧಾನ ತಡಪೋ ಎಂದ್ರ ಆ ಹೆಂಗಸನ್ನು ದೇವರು ನೋಡಿ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿ ಅದೇ ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳಿದರು பாருங்க இந்த அப்படின்னா இந்த நம்பிக்கை இவருடைய தேவன் மேல் வைத்த நம்பிக்கையை நிமித்தம் இந்த ஸ்திரீக்கு ஒரு பெரிய ரட்சிப்பு கிடைக்கிறது ಈಕೆಯು ದೇವರ ಮೇಲೆ ಇಟ್ಟಂತ ವಿಶ್ವಾಸ ನಿರ್ಮಿತವಾಗಿ ಆ ಸಹೋದರಿಗೆ ಒಂದು ರಕ್ಷಣೆಯು ದೊರಕಿತು ಯಾರು ಅಂದ ಅಮ್ಮನ ಯಾರು ಆ ಸಹೋದರಿ ಎಂಬುದಾಗಿ ಹೇಳುವುದಾದ್ರೆ ಸೊಸೈಟಿಲ ಸರಿಯಾದ ವಾಳ್ಕೆ ವಾಳಾದವ ಸಮಾಜದಲ್ಲಿ ಸರಿಯಾದ ಜೀವಿತವನ್ನು ಜೀವಿಸದೇ ಇರ್ತವಳು ವೇದ ಇಪ್ಪಡಿಯಾಗಿ ಸೊಲಗಿರೋದು ಸತ್ಯವೇದ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಪರಿಸರಲ್ಲಿ ಒರುವನ್ ತನ್ನ ಭೋಜನ ಪಡ ವೇಡಿ ಎಂದು ಸೊಲ್ಲಿ ಅವರು ವೇಂಡಿಕೊಂಡಾನ್ ಅವರು ಅಂದ ಪರಿಸರ ವೀಟಿಲ ಪ್ರವೇಶಿತ್ತು ಬಂದಿರುಂದಾರ್ ಎಂದ್ರೆ 39:6 ಆರಂಭಿಕೊಂಡದ್ದು ಅದೇ ಅಧ್ಯಾಯದ 36ನೇ ವಚನದಲ್ಲಿ ಈ ರೀತಿಯಾಗಿ ಪ್ರಾರಂಭವಾಗುತ್ತದೆ ಪರಿಸಾಯರಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ
ಆತನು ಆ ಪರಿಸಾಯನ ಮನೆಗೆ ಹೋಗಿ ಊಟಕ್ಕೆ ಒರಗಿಕೊಂಡನು. ಅಪ್ಪಳದು ಅಂದ ಊರಲ್ಲಿರುವ ಪಾವಿಯಾಗಿ ಒಂದು ಸ್ತ್ರೀ, ಆಗ ಆ ಊರಿನಲ್ಲಿದ್ದು ದುರಾಚಾರಿಯಾದ ಒಬ್ಬ ಹೆಂಗಸು ಅವರ ಪರಿಸಾಯನ ವೀಟಿಲೆ ಪಂದಿರುಕ್ರದೈ ಅರಿಂದು ಪರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಒರಗಿದ್ದಾನೆಂದು ಗೊತ್ತು ಹಿಡಿದುಕೊಂಡು ಅವರ ಪರಣಿಯಲ್ಲಿ ಪರಿಮಳ ತಳಿತು ಕೊಂಡು ಬಂದು ಬರ್ಗ ಪಾರ್ಗ ಸುಗಂಧ ತೈಲದ ಬರ್ಣಿಯನ್ನು ತೆಗೆದುಕೊಂಡು ಬಂದು ಏನ ನಡಕದನಾ ಡಿಸೈರ್ ಅವಳಿಗೆ ಒಂದು ವಿರುಪ ವಂದಿಚ್ಚು ಏನ ವಿರುಪನಾ ಮೇಸಯ್ಯ ವಂದಿರುಕ್ರಾರ್ ರಕ್ಷಕರ್ ವಂದಿರುಕ್ರಾರ್ ಅಲ್ಲಿ ಆಕೆಗೆ ಒಂದು ಬಯಕೆ ಉಂಟಾಯಿತು, ನನ್ನ ರಕ್ಷಕನು ಬಂದಿದ್ದಾನೆ ಮೆಸ್ಸಿಯನು ಆದ ಬಂದಿದ್ದಾನೆ ಎಂಬುದಾಗಿ ಹೇಳಿ ಐ ಡೋಂಟ್ ವಾಂಟ್ ಟು ಲೂಸ್ ದಿಸ್ ಆಪರ್ಚುನಿಟಿ ಅದನ್ನ ನಾನು ಇಂದ ಸಂದರ್ಭತೆ ನಾನು ಬಿಟ್ಟು ಬಿಡೋ ತಯಾರಾಗಿ ಇಲ್ಲ. ಈ ಬಂದಿರತಕ್ಕಂಥ ಸದಾವಕಾಶವನ್ನು ನಾನು ಬಿಟ್ಟು ಬಿಡೋದಕ್ಕೆ ನಾನು ಸಿದ್ಧಲಾಗಿಲ್ಲ. ನೋ ಮ್ಯಾಟರ್ ಅವನೋಡಿ ಅಂತ ವೀಟಿಗೆ ಪರಿಸರ ವೀಡ್ ಅವನ್ಗಿಟ್ಟ ಪೋರ್ತು ಕೂಡ ನನಗೆ ಸಾಕ ಮಾಟಾವ ಅಲ್ಲಿ ಪರಿಸರ ಮನೆ ಒಳಗಡೆ ಹೋದರೂ ಕೂಡ ಹೋಗಿದರೂ ಕೂಡ ನಾನು ಅವರು ಸೇರಿಸಿಕೊಳ್ಳೋದಿಲ್ಲ. ಬಟ್ ಐ ವಾಂಟ್ ಟು ಟೇಕ್ ಎ ರಿಸ್ಕ್ ನಾನು ಅವರು ಒಂದು ಒಂದು ಕ್ರಯತ್ತೆ ನಾನು ಸೆಳೆತ ವಿರುಂಬಿಕ್ರೆ ಆದ್ರೆ ನಾನು ಒಂದು ಕ್ರಯವನ್ನು ಸಲ್ಲಿಸ ಒಂದು ತುಣಿಗರಮಾನ ಒಂದು ಕಾರ್ಯತೆ ನಾನು ಸೇಯ ಪೋರೆ ನಾನು ಒಂದು ತುಣಿಗರಮಾನ ಸೇಯ ಪೋರೆ ಅದು ಎಂದು ಸೊಲ್ಲದು ಧೈರ್ಯವಾಗಿ ನಾನು ಧೈರ್ಯವಾಗಿ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಅದು ಹೋಗುತ್ತೇನೆ. ನಾ ಪೋವೆ ನಾನು ಹೋಗುತ್ತೇನೆ ಎಲ್ಲ ತೋಡ ಪೋವೆ ಹೇಗೆ ಹೋಗ್ತೇನೆ ಎನಕ್ಕೆ ರಕ್ಷಕ ವೇಣ ಇಂದ ವಾಳ್ಕೆ ವೇಣ ನನಗೆ ಈ ರೀತಿಯಾದ ಜೀವಿತ ಬೇಡ ನನಗೆ ರಕ್ಷಣೆ ಬೇಕು. ಎನಫ್ ಮೀನ್ಸ್ ಇನ ಪೋದಪ್ಪ ಇದಕ್ಕೆ ನನಗೆ ಇದು ಸಾಕಾಗಿದೆ. ಇಂದ ಪಾವತಿಲ ವಾಳ್ಗಿರ ವಾಳ್ಕೆ ಎನಕ್ಕೆ ಪೋದೋ ಪಾಪದಲ್ಲಿ ಜೀವಿಸುವಂತ ಜೀವನ ನನಗೆ ಸಾಕು. ಅಬಡಿನಾ ಎನಕ್ಕೆ ರಕ್ಷಿಪ್ಪು ರೊಂಬ ಅವಶ್ಯಂ ಹಾಗಾದ್ರೆ ನನಗೆ ರಕ್ಷಣೆ ಬಹಳ ಅವಶ್ಯಕವಾಗಿದೆ. ರಕ್ಷಕರಿಗೆ ಬಂದಿರ್ಕರಾರ್ ಇಲ್ಲಿ ರಕ್ಷಕನು ಆದ ಬಂದಿದ್ದಾನೆ. ಇಂದ ವಾಯ್ಪೆ ನಾನು ನಳುವಿ ಬಿಡಾದ ಬಿಡಿ ಈ ಅವಕಾಶವನ್ನು ನಾನು ಕಳೆದುಕೊಳ್ಳದ ಹಾಗೆ ಎಂದು ಸೊಲ್ರಿ ಒಂದು ಬೆಳೆಯುವಂತ ಒಂದು ಪರಿಮಳ ತೈಲತ್ತೆ ಎತ್ತುಕೊಳ್ಳುಗ್ರಾ ಪಾರ್ಗ ಎಂಬುದಾಗಿ ಹೇಳಿ ಒಂದು ಬೆಲೆ ಉಳ್ಳ ಪರಿಮಳ ತೈಲವನ್ನು ತೆಗೆದುಕೊಂಡು ಬರ್ತಾಳೆ. ಶಿ ಪ್ರಿಪೇರ್ಡ್ ವೆರಿ ವೆಲ್ ನಲ್ಲ ಆಯತ್ತು ತೋಡು ಪೋಗ್ರ ಬಹಳ ಸಿದ್ಧಳಾಗಿ ಆಕೆ ಅಲ್ಲಿ ಆದು ಹೋಗುತ್ತಾಳೆ. ರೊಂಬ ಆಯತ್ತ ಬರ್ರ ಪಾರ್ಗ ಅಲ್ಲಿ ಬಹಳ ಸಿದ್ಧವಾಗಿ ಹೋಗ್ತಾಳೆ. ಮೊದಲಾದ ಒಂದು ತೀರ್ಮಾನ ಎಡ್ಕರ ಮೊದಲನೇದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾಳೆ. ಎನಕ್ಕೆ ಇಂದ ವಾಳ್ಕೆ ಇಪ್ಪೋದುಂ ನನಗೆ ಈ ಜೀವನ ಸಾಕು. ನಾನು ಇಪ್ಪಳದು ವಾಳ್ದಿರ್ಕರ ವಾಳ್ಕೆ ಪ್ರಿಯಮಿಲ್ಲದ ವಾಳ್ಕೆ ಇದು ಎನಕ್ಕೆ ಪೋದು. ನನಗೆ ಈಗ ಜೀವಿಸಿರ್ತಕ್ಕಂಥ ಜೀವನ ಇದು ನನಗೆ ಪ್ರಿಯವಿಲ್ಲದಂತ ಜೀವಿತ ಇದು ನನಗೆ ಸಾಕು. ರಕ್ಷಕರು ಬಂದಿರ್ಕರ ಅವ್ರ ಇರ್ತಿಲ್ಲ ರಕ್ಷಿಪೆ ಪೆಟ್ಟುಕೊಳ್ಳ ವೇಂಡು ರಕ್ಷಕನು ಬಂದಿದ್ದಾನೆ ನಾನು ಆತನ ಬಳಿಯಲ್ಲಿ ರಕ್ಷಣೆಯನ್ನು ನಾನು ತೆಗೆದು ಹೊಂದಿಕೊಳ್ಳಬೇಕು. ಎನ್ನಡತ್ತಲ್ಲಿ ಉಯರ್ಂದ ಬೆಲೆಯೇರುವ ತೈಲ ಇರ್ಕದು ಅದುದಾ ಎಂಗಡೆ ಇರ್ಕಿರದು. ನನ್ನ ಬಳಿಯಲ್ಲಿ ಬಹಳ ಬೆಲೆ ಉಳ್ಳಂತ ಒಂದು ತೈಲ ಇದೆ ಅದೇ ನನ್ನ ಬಳಿಯಲ್ಲಿ ಇರುವುದು. ಅದೇ ಎಡ್ತಗ್ರ ಅದನ್ನು ತೆಗೆದುಕೊಳ್ತಾಳೆ. ಪಾಗ್ರಿಗಿಲ್ಲ ಎಬಡಿ ಹೊಂದಿಸಿ ಉಳ್ಕಿದ್ರೆ ನೋಡಿರಿ ಅವಳಿಗೆ ಯಾವ ರೀತಿಯಾಗಿ ಅಂದ ಗುಣಾತಿಶಯದ ಪಾರ್ಗ ಆಕೆಯ ಗುಣಾತಿಶಯವನ್ನು ಗಮನಿಸಿ ಇದನ್ನ ಆಂಡವರು ಪಾಕ್ರಾರ್ ಇದನ್ನೇ ದೇವರು ಎದುರು ನೋಡ್ತಾರೆ. ಏನೇ ರಚಿಯೋ 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 ವಾಳ್ಬೋರ ಕತ್ತಿದ ಕೂಡ ರಚಿಪೋರ ಅದು ನನ್ನ ರಕ್ಷಿಸು 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 ಎಂಬುದಾಗಿ ಜೀವನ ಪರ್ಯಂತ ನಾವು ಅರಚಿಕೊಂಡು ಮನ ವಿರುಪತ್ತಿನ ಬಳಿ ಆಶೀರ್ವದಿಕ್ಕೆ ನೀನು ಆಂಡವರು ಸೊಲ್ಲುಗ್ರಾ ನಿನ್ನ ಮನ ಬಯಕೆ ರೀತಿಯಲ್ಲಿ ದೇವರು ಆಶ್ವಸ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ನಮ್ಮ ಮನ ವಿರುಪಂ ಎದು ಎಂದು ಮುಖ್ಯವಾಗಿ ನಾವು ಅರಿತುಕೊಳ್ಳಬೇಕು. ನಮ್ಮ ಮನ ಬಯಕೆ ಏನು ಎಂಬುದಾಗಿ ಹೇಳುವಂತದ್ದನ್ನು ಮೊದಲು ನಾವು ಅರಿತುಕೊಂಡವರಾಗಿರಬೇಕು. ಇಂದ ಸ್ತ್ರೀಯನ ಮನ ವಿರುಪಂ ವೇರೆ ಎದುವೇ ಇಲ್ಲ ನಾನು ರಚಿಕೆಪಡುವೆ ಇಂದ ವಾಳ್ಗೆ ಇಂದ ಪಾವ ವಾಳ್ಕೆ போதும் நான் பரிசுத்த வாழ்க்கை தேவனுடைய பிள்ளையாக நான் மாற விரும்புகிறேன் என்று சொல்லி ஒரு தீர்மானத்தோடு கூட அவள் வருகிறாள். ಈಕೆ ಮನಬಯಕೆ ಇದಾಗಿತ್ತು. ನಾನು ಇನ್ನು ಮೇಲೆ ಪಾಪದಲ್ಲಿ ಜೀವಿಸುವುದು ಬೇಡಕ್ಕಾಗಿಲ್ಲ, ನಾನು ಪರಿಶುದ್ಧವಾಗಿ ಒಂದು ರಕ್ಷಣೆ ಹೊಂದಿಕೊಳ್ಳಬೇಕೆಂಬುದಾಗಿ ಜೀವಿಸಬೇಕೆಂಬುದಾಗಿ ಆಕೆ ಮನಬಯಕೆಯೂ ಆಗಿತ್ತು. ನಮ್ಮ ಎಲ್ಲ ವಾಳ್ಕೆ ವಾಳ್ದುಕೊಂಡಿರ್ಕೇ ದೇವನು ಎಲ್ಲಾವಟ್ಟೆ ಅರಿದಿರ್ಕರ ನಾವು ಯಾವ ರೀತಿಯಾದ ಜೀವಿತವನ್ನು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ದೇವರು ಎಲ್ಲವನ್ನು ಅರಿತವನಾಗಿದ್ದಾನೆ. ಫಸ್ಟ್ ನಾವು ಅದು ಬಿಟ್ಟಿಡೋ, ಮೊದಲನೇದಾಗಿ ನಾವು ಅದನ್ನು ಬಿಟ್ಟು ಬಿಡಬೇಕು. ಪ್ರಿಯಮಲ್ಲಾದ ಒಂದು ವಾಳ್ಕೆ ಬಿಟ್ಟು ಬಿಟ್ಟು ನಾವು ದೇವನಿಡತ್ತಲ್ಲಿ ಬಂದಾಗ ಮಾತ್ರವೇ ಕೃಪೆಯನ್ನು ನಾವು ಪೆಟ್ಟುಕೊಳ್ಳ ಮುಡಿಯೋ. ಪ್ರಿಯವಿಲ್ಲದೆ ಇರತಕ್ಕಂಥ ಜೀವಿತವನ್ನು ನಾವು ಬಿಟ್ಟು ಬಿಟ್ಟಾಗ ಮಾತ್ರವೇ ನಾವು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಎಲ್ಲಾರು ಸೇರಾಗ ನಾನು ಸೇರ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೇನೆ ಅದೆಲ್ಲ ಒಂದು ತಪ್ಪು ಇಲ್ಲ, ಅದರಲ್ಲಿ ಏನು ತಪ್ಪಿಲ್ಲ. ಒಳಗ ಅಬಿಡದ ಪಾಯಿಂಟ್ ಇದೆ, ಲೋಕವು ಅದೇ ರೀತಿಯಾಗಿ ಹಾದು ಹೋಗ್ತಾ ಇದೆ. ಇಸ್ ನಾಟ್ ಗಿವನ್ ಎನಿ ಜಸ್ಟಿಫಿಕೇ ನ್ಯಾಯ ಅವಳು ಸೈಕೆಗಿರೋದೇ ನ್ಯಾಯ ಪಡುತ್ತವಳು ವಿರುಂಬವಿಲ್ಲ. ನಾನು ಮಾಡ್ತಾ ಇರೋದು ಸರಿ ಎಂಬುದಾಗಿ ಹೇಳಿ ಆಕೆ ಯಾವುದನ್ನೇ ವಾದ ಮಾಡಲಿಲ್ಲ. ಅವಳು ಮತ್ತವರುಗಳೇ ಪಾರ್ಕವಿಲ್ಲ, ದೇವನೇ ಮಾತ್ರ ಪಾರ್ಕ ಬರ್ಗ್ರ. ಆಕೆಯು ಬೇರೆಯವರನ್ನು ನೋಡಲಿಲ್ಲ, ದೇವರನ್ನು ಮಾತ್ರ ನೋಡಿದಳು. ಅವಳಿಗೆ ತೆರೆದಿದಲ್ಲ ಎನ್ನುಡಿ ಆತ್ಮ ರಚಿಕೆಪಡಬೇಕು ಅದುದಾ ಅವಳ ವಿರುಪ. ಆಕೆಗೆ ತಿಳಿದಿದ್ದೆಲ್ಲ ನನ್ನ ಆತ್ಮ ರಕ್ಷಣೆ ಹೊಂದಬೇಕು ಅದೇ ಆಕೆಯ ಬಯಕೆ ಆಗಿತ್ತು. ಒಳಗೆ ಏನೋ ಸುಳ್ಳು ಅದ ಪಟ್ಟಿ ಏನು ಕವಲೆ ಇಲ್ಲ, ಲೋಕ ಏನ್ ಹೇಳ್ತದೋ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಪ್ರಿಯಮಾನಗಳ ಇಂದಕ್ಕೆ ನಿರ್ಯ ತಪ್ಪು ಅಬ್ರದ ನಡೆದಿದೆ. ಪ್ರಿಯರಾದವರೇ, ಈ ದಿನಗಳಲ್ಲಿ ಅನೇಕ ತಪ್ಪುಗಳು ಅದೇ ರೀತಿಯಾಗಿ ನಡೆಯುತ್ತದೆ. ನಾವು ಸೇವಾಂಗ ಇದು ಕಾಮನ್ ಆ ಪೋಯ್ಸ್ ಅದರೊಳಗೆ ತಪ್ಪೇ ಇಲ್ಲಂದ್ರ ಅಳುಕ್ಕೆ ಕ್ರಿಸ್ತವ ಪೋಯ್ಕೊಂಡಿರ್ಕಿರೋದು. ಎಲ್ಲರೂ ಮಾಡ್ತಾರೆ ನಾನು ಮಾಡಬಹುದು ಎಂಬುದಾಗಿ ಕ್ರಿಸ್ತರು ಅಷ್ಟಮಟ್ಟಿಗೆ ಕೀಳಾಗಿ ಹೋಗಿಬಿಟ್ಟಿದ್ದಾರೆ. ಪ್ರಿಯಮಾನವರ್ಗಳೇ ಪರಿತಾಪ ಮಾಡುವ ನೆಲೆಮೆ. ಪ್ರಿಯರಾದವರೇ, ಒಂದು ಪರಿತಪಿಸುವಂತ ಜೀವಿ ಕಾರ್ಯ. ನೆವರ್ ಎವರ್ ಥಿಂಕ್ ನಂತ್
நான் செய்யறது என்கிட்ட தான் நியாயம் இருக்குதுன்னு நம்ம சொல்லினே இருக்கவே முடியாது. நன்ன பலியே நியாய தேவதாகளை வந்து வாதிஸ்வந்தது சரியல்ல. ரட்சிப்பு என்பதை நான் பெற்றுக்கொள்ள வேண்டும் என்றால் எனக்கு உண்டான மேன்மையான காரியங்களை எனக்கு உண்டான ஒருவேளை அதனாலதான் நான் சர்வே பண்ணனா கூட உற்றுனாது. நானே அது அதர் முகாந்திரமே நான் ஜீவிசுவதற்கு சாத்தியவாகுதே என்பதாக எழுதுறது கூட அதனை விட்டு விடுபேக்கு. அதான் இந்த அம்மா செய்யறாங்க. அதனே ஆக்கே மாட்டா இதாளே. முழுவதுமாக விட்டுவிட்டு தேவனை நோக்கி அவர் நடக்க ஆரம்பிக்கிறார். சம்பூர்ணமாக அதனை விட்டுவிட்டு தேவரன் நோடி ஆக்கிய நடிதக்கே பிராரம்பித்தாளே. பாருங்க என்ன பண்ற எடுத்து வந்தானே ஆக்கியோ அதன் தெகுது கொண்டு வந்து என்ன மாட்டாளே வசனம் இப்படியா சொல்லுகிறது. அவருடைய பாதங்களின் அருகே பின்னாக நின்று கொண்டு அழுறாளாம். பாரு 38 வாக்கியத்தில் ஈ ரீதியாக எழுதப்பட்டது. இந்தே அதன பாத பலியாக நின்று கொண்டு அழுத்தா இந்து கடை பின்னாடி நின்னுக்க முன்னாடி வரத்து கூட அந்த அம்மாக்கு தைரியம் இல்லை. முந்தே பருவதற்கும் ஆக்கிக்கு தைரியம் இல்ல. ஆக்கி இந்த நின்று கொண்டிருக்காளே. சில பசங்க என்ன பண்ணுவாங்க தெரியுங்களா? கெலு மக்கள் என்ன மாட்டாரு இதெல்லாம் வேணும்னு வச்சுங்களா? ஏனாவது பேக்கி என்பதாக எழுதாதே. அப்பா கிட்ட கேட்க மாட்டாங்க. தந்தை பழியில கேளுவதில்ல. பின்னாடி அம்மா கிட்ட போய் அம்மா பின்னாடி போய் நின்னுக்குன்னு நீ சொல்லு அதை வாங்கி கொடு சொல்லு காசு கொடுக்க சொல்லு தொந்தரவு பண்ணே பாக்கு. தாயா இந்த அவுத்து கொண்டு நீ ஏழு என்பதாக கேளுத்தலே இருக்காரு. அந்த மாதிரி ஒரு சம்பவம் இங்க ஆ ரீதியாத வந்து சந்தர்ப்பம். தைரியமா ஆண்டவரே என்னை ரட்சியும் முன்னாடி போய் உட்காந்து முட்டி போட்டுக்கலாம் இல்லைங்களா? தேவரே நான் ரட்சிசும் தைரியமாக ஹோகி அல்லி முடக்கால் ஆக்கப்போதாகித்தல்ல. துணிகரம் அவளுக்கு வரல பாருங்க. துணிகரம் மற்றவங்க எல்லாம் ஒரு மாதிரி பார்த்து விட்டு போற ஜன கூட்டம் அல்ல இது. வேறொபரன் ஒரு ரீதியாக நோடிபிட்டு ஹோகுவந்த ஜனர கூட்டம் அல்ல இது. அதான் பரிசாயகன் சத்தம் செய்வான். பரிசாயர் அதனே மாடுத்தா இருத்தாரு. பாரு கிராம் பாரு எவ்வளோ காசு பத்தியா கொஞ்சோண்டு போட்டு போறான் பாரு நோடி அவரீத்தியாகிதானே என்பதாக எழுதி தூஷிசுவந்த மாத்துக்கள். நான் பாரு நிறைய ஆண்டவர் போடுறேன், நிறைய ஆண்டவர் ஆசீர்வதிப்பான். நான் தேவருக்கு பகலவாகி ஆக்கத்தேன். தேவர் நான் ஆசீர்வதி என்னைக்கு மற்றவர்களை குறைகளை மற்றவர்களை நாம் பட்டங்களை குறித்து பார்க்கிறோமோ அன்னைக்கு தேவ கிருபையை நாம் இழந்து போகிறோம். யாவாக நம்ம வேறொபிற குறைத்தகளை கவனிச்சு மாத்தநடத்தா இருக்கோ ஆக நம்ம தேவர கிருப்பையை கலந்து கொள்வராகிருத்தேவே. அந்த பாருங்க அதுல ரொம்ப அதான் பாருங்க அந்த ஒரு ஒரு முறையும் வரும்போது அவன் என்ன பண்ணிக்குவான் ஆண்டவரே கிருபையாயிரம் பாவி மேல என் மேல கிருபையாயிரம் அத்தனை வருவந்த சந்தர்ப்பத்தில் எழுத்தனே தேவரே பாப்பியாக இருந்தான் மேல கணிக்கரிசு கிருபையா இருக்கிறான் இல்லைங்களா? தேவர் கணிக்கர் உள்ளவனாகி தானா இல்லவா? கண்டிப்பாங்க கண்டித்தவாக. ஏன்னா நம்மகிட்ட நிறைய குறைகள் இருக்கும். நம்ம பலியில அநேக குறைத்தகள் இருக்குது. நம்ம பெரிய ஆளு நம்ம காமிச்சுக்க முடியாது ஆண்டவர்கிட்ட. நான் தொட்ட மனுஷன் என்பதாக தேவர பலியில தோர்ச்சிக்கொள்வதற்கு சாத்தியம். பாருங்க இந்த அம்மா அந்த கால்களுக்கு பின்னாடி போயிட்டு என்ன பண்றாளாம் ஆக்கியோ அத்தனை பாதைகளை இந்த ஓகே விட்டு என்ன மாட்டாளே
ಅಸಗಿದ್ರೆ ಆಕೆಯು ಹಂತ ಹಂತವಾಗಿ ಮಾಡುವಂತ ಕಾರ್ಯದ ನಿಮಿತ್ತವಾಗಿ ದೇವರನ್ನೇ ಕದಲಿಸುತ್ತದೆ ನೋಡಿ. ಅಲ್ಲಿ ಅನಂತರ ಏನು ಸಮಯದಲ್ಲಿ ಅಳಿದುಕೊಂಡು ಅವರುಡ ಪಾದಗಳಲ್ಲಿ ತನ್ನ ಕಣ್ಣೀರಲ್ಲಿ ನನಗಿರಾ ಫಸ್ಟ್ ಕಣ್ಣೀರಲ್ಲಿ ನನಗಿರಾ ಪಾರ್ಗ ಅಳುತ್ತಾ ತನ್ನ ಕಣ್ಣಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ಇಲ್ಲ ಮರಿ ಶಿಸ್ ಟೇಕನ್ ಅ ಸ್ಟ್ರಾಂಗ್ ಡಿಸಿಷನ್ ಎಪ್ಪಡಿಯಾದ್ರೂ ಅವಳುಡ ನೋಕಲನಾ ನಾನು ರಕ್ಷಿಕಪಡಬೇಕು. ಆಕೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ, ಯಾಕೆಂದ್ರೆ ನಾನು ಹೇಗಾದ್ರೂ ರಕ್ಷಣೆ ಹೊಂದಬೇಕು, ವಾಳ್ಕೆ ವೇಣಪ್ಪ, ಈ ರೀತಿಯಾದ ಜೀವಿತ ನನಗೆ ಬೇಡ. ನಾನು ಆಂಡ್ರ ಪಿಳ್ಳಿಯಾಗಿ ಧೈರ್ಯವಾಗಿ ವಾಡಬೇಕು, ನಾನು ದೇವರ ಮಗುವಾಗಿ ಧೈರ್ಯವಾಗಿ ಜೀವಿಸಬೇಕು. ಇದಕ್ಕಾಗಿ ನಾನು ಏನ ವೇಣಾನು ಸೇವೆ, ಇದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಮೊದಲೇ ನಮ್ಮ ಏನ ಪಡ್ರಾಗ ಕಣ್ಣೀರಾಲ ಪಾದಗಳನ್ನು ನೆನೆಕಿರಪ್ಪ. ಮೊದಲನೇದಾಗಿ ಆಕೆ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ನೆನೆಸುತ್ತಾಳೆ. ಪಾರಂಗ ಎನ್ನ ಒಂದು ತಾಳ್ಮೆ ಅಬ್ಬೇ ಎರಗಿದೆ ನಮ್ಮ ಅಲ್ಲಿ. ಒಂದು ತಾಳ್ಮೆ ಯಾವ ರೀತಿಯಾಗಿ ಇಳಿಯುತ್ತದೆ ನೋಡ್ರಿ, ಎವಳು ಅಪ್ಪನ ಆಂಡವ್ರಿಗೆ ಎಪ್ಪಡಿ ಇರ್ತಂಗ ಪಾತಂಗ. ಅದ ಹಾಗಾದ್ರೆ ಅದು ದೇವರಿಗೆ ಯಾವ ರೀತಿಯಾಗಿ ಇರ್ತದೆ ಗಮನಿಸಿ ನೋಡ್ರಿ. ತಣ್ಣೀರ ನನಗಿರಾಗದಮ್ಮ, ಕಣ್ಣೀರಿಂದ ಆತನ ಪಾದಗಳನ್ನು ತ್ಯಾಗ ಮಾಡ್ತಾಳೆ. ನನ್ನ ಪಾದಗಳ ಉಳಿದ ಅದರ ತೊಡಗಿರಪ್ಪ. ಆಕೆಯು ಆ ಕಣ್ಣೀರನ್ನು ತೇವ ಮಾಡಿ ಅದನ್ನು ಒರೆಸ್ತಾಳೆ. ಪರಿಮಾಣವಿಲ್ಲ ಇಂದ ಒಂದು ಕಾರ್ಯನ ಪೆರಿಯದ ಪರಿಮಾಣವಿಲ್ಲ ಈ ರೀತಿಯಾದ ಒಂದು ಕಾರ್ಯ ಎಂಬುದಾಗಿ ಅವಳು ತಾಳ್ಮೆ ಅಷ್ಟರ ಮಟ್ಟಿಗೆ ತಗ್ಗಿಸಿಕೊಳ್ಳುವಂತ ತಾಳ್ಮೆ. ನಾನು ರಕ್ಷಿಪ್ಪ ಪೆಟ್ಟುಕೊಳ್ಳಬೇಕೆಂದಾಲ್ ನಾನು ಇದೇ ಸಹ್ಯ ಕೂಡ ನಾನು ತಯಂಗ ಮಾಟೇನೆ ಸೊಲಿ ನನ್ನ ಅಮ್ಮ. ನಾನು ರಕ್ಷಣೆ ಹೊಂದಿಕೊಳ್ಳೋದಕ್ಕೋಸ್ಕರ ನಾನು ಎಷ್ಟು ಮಟ್ಟಿಗೆ ತಗ್ಗಿದವರಾಗಿರ್ತೇನೆ ಎಂಬುದಾಗಿ ಅವಳು ಆಕೆ ಮಾಡ್ತಾಳೆ. ಅಪ್ಪರ ಮುದ್ದ ಸೇರ ದೇವರ ಪಾದಗಳಿಗೆ ಮುದ್ದ ಸೇರಪ್ಪ. ಆಕೆ ಆತನ ಪಾದಗಳಿಗೆ ಮುದ್ದ ನೀಡುತ್ತಾಳೆ. ಏನ ಅರ್ಥ? ಅದ ಅರ್ಥ ಏನು ಅಂತ ದೇವನೇ ಗಣಪಡ್ತೀರ, ದೇವರನ್ನು ಘನಪಡಿಸುವಂತ ಕಾರ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಘನಪಡ್ತಾರ ಪಾರ್ಗ ಮುತ್ತ. ಅವಳಿಗೆ ತಿಳಿಯೋ ನಾನು ಇದಕ್ಕೆಲ್ಲ ತಗದಿ ಇಲ್ಲ, ಬಟ್ ಸ್ಟಿಲ್ ನಾ ಎನ್ನ ಆಂಡವ್ರು ಏನೋ ಸೊಲ್ಲಿಡುವಾರೋ ಅದೆಲ್ಲ ಪಟ್ಟಿ ಅವ್ರು ಕವಲೆ ಪಡ್ಲಾವೋ. ಆಕೆ ಅದು ನನಗೆ ಇದಕ್ಕೆಲ್ಲ ಯೋಗ್ಯತೆ ಇಲ್ಲ, ಆದ್ರೂ ದೇವ್ರು ಏನ್ ಹೇಳ್ತಾರೆ ಎಂಬುದಾಗಿ ಅದ್ರ ಬಗ್ಗೆ ಯಾವುದೇ ಚಿಂತೆ ಕೂಡ ಆಕೆ ಮಾಡಲಿಲ್ಲ. ಸಾಷ್ಟಾಂಗಮ್ಮ ಉಳಿದ ಮುತ್ತ ಸೇರ ಅಲ್ಲಿ ಸಾಷ್ಟಾಂಗವಾಗಿ ಬಿದ್ದು ಆತನ ಪಾದಗಳಿಗೆ ಮುದ್ದಿಡ್ತಾಳೆ. ಪಾರಂಗ ಇದೆಲ್ಲ ಎಪ್ಪಡಿ ಪಾತಂಗ ಅಂತ ಇಡ್ತಾಳ ಎಪ್ಪಡಿ ಇರ್ತಂಗ ಸೀನ ನೆನಚು ಪಾರಂಗ ನೋಡ್ರಿ ಆ ಸ್ಥಳದಲ್ಲಿ ಯಾವ ರೀತಿಯಾಗಿರ್ತದೆ ಈ ದೃಶ್ಯ ಎಂಬುದಾಗಿ ಹೇಳಿ. ಅಪ್ಪ ಅಂದ್ರೆ ತಲೆ ಮುಡಿ ಬಂದ್ಬಿಟ್ಟು ಒಂದು ಸ್ತ್ರೀಕಿ ಸ್ತ್ರೀಕಿ ಏನ ಪಣವ ಮುಡಿದಾ ಅವ್ರ ಮಹಿಮೆ. ಆ ಒಂದು ಸ್ತ್ರೀಗೆ ಬಂದು ಆ ತಲೆಯಲ್ಲಿರ್ತಕ್ಕಂಥ ಕೇಶ ರಾಶಿ ಅದೊಂದು ಗೌರವವಾಗಿ ಕಾಣಲ್ಪಡ್ತದೆ. ಎಲ್ಲ ಪಬ್ಲಿಕ್ ಪಾರ್ಗ ಫಸ್ಟ್ ಎಲ್ಲ ಪಡುವಾಗ ನೀವು ಪೊಂಬಳೆ ಅಂತ ಸೊಳ್ಳೋದಕ್ಕೆ ನರಗೆ ಮುಡಿಯಿಂದಾದ್ರೂ ಅದು ಮಹಿಮೆ ಇರ್ಕೋ ಅವನಿಗೆ. ಅಲ್ಲಿ ಒಂದು ಸ್ತ್ರೀ ಎಂಬುದಾಗಿ ಹೇಳುವಾಗ ಆಕೆಗೆ ಹೆಚ್ಚಾದಂತಹ ತಲೆ ಕೂದಲು ಇರುವುದಾದರೆ ಆಕೆಗೆ ಒಂದು ಮಹಿಮೆ ಇರುತ್ತದೆ. ಎಲ್ಲ ಫಸ್ಟ್ ಯಾರು ಏನಪ್ಪ ಎನ್ನ ಅಳಗಾರಿಕಿದಿಲ್ಲ ಮುಡಿ ಅಂತ ಅಮ್ಮಕ್ಕೆ ಅನ್ನುವಾಗಲ್ಲ ಯಾರಾದ್ರೂ ನೋಡುವಾಗ ಆ ಸ್ತ್ರೀಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ತಲೆ ಕೂದಲು ಎಂಬುದಾಗಿ ಹೇಳ್ತಾರೆ. ಇಪ್ಪ ಪರ ಪಾವ ಏನ ಪಂಡ್ರದ್ದು ಎಲ್ಲ ಹಾರ್ಡ್ ವಾಟರ್ ಎಲ್ಲ ತಣ್ಣಿ ಗುತ್ತಿಗೆಲ್ಲ ಮುಡಿಗೆಲ್ಲ ಕೊಟ್ಟಿದ್ರು ನಿರ್ಯಾ ಬರ್ ಈಗ ಈಗ ಇವಾಗ ಹಾರ್ಡ್ ವಾಟರ್ ಅನ್ನು ಉಪಯೋಗಿಸೋದ್ರಿಂದ ನಿಮಿತ್ತವಾಗಿ ಎಲ್ಲ ಕೂದಲುಗಳು ಉದುರು ಹೋಗುತ್ತದೆ. ಬೋರ್ ವೆಲ್ ವಾಟರ್ ಅಂದ ವಾಟರ್ ಎಲ್ಲ ಕುಲ್ಸಿ ಮುಡಿ ಕೊಂಚ ಕೊಂಚಮಾ ಕೊಟ್ಟಿರ್ತೀನಿ ಸೊಲ್ರಾಂಗ. ಬೋರ್ ವೆಲ್ ವಾಟರ್ ಗಳನ್ನು ಉಪಯೋಗಿಸೋದ್ರ ನಿಮಿತ್ತವಾಗಿ ತಲೆ ಕೂದಲುಗಳು ಉದುರು ಹೋಗುತ್ತದೆ ಎಂಬುದಾಗಿ. ಪರವಾಗಿಲ್ಲ ಅದೆಲ್ಲ ಮಹಿಮೆಯನ್ನು ಇಳಿದು ಮಾಡ್ತಿರ್ಗ ಅದರಿಂದ ನೀವು ಯಾವುದೇ ಮಹಿಮೆಯನ್ನು ಕಳೆದುಕೊಳ್ಳೋದಿಲ್ಲ. ಒಂದು ಸ್ತ್ರೀಕಿ ಮಹಿಮೆ ಅಂತ ತಲೆ ಮುಡಿದ ಒಂದು ಸ್ತ್ರೀಗೆ ಮಹಿಮೆ ಎಂಬುದಾಗಿ ಹೇಳುವುದಾದ್ರೆ ಅದು ತಲೆಯ ಕೂದಲಾಗಿದೆ. ಅಂದ ಇದಲೇ ಅವಳು ಅಂದ ಆಂಡವರುಡ ಪಾದತೆ ತೊಡಗಿರಪ್ಪ. ಅದರಿಂದಲೇ ಆಕೆಯು ದೇವರ ಪಾದವನ್ನು ತೊಳೆಯುತ್ತಾಳೆ. ಇನ್ನ ಒಂದು ಅರ್ಮೆಯಾನ ಒಂದು ಕ್ವಾಲಿಟಿ ಪಾರ್ಗ ಒಂದು ಉತ್ತಮವಾದಂತ ಗುಣಗಳನ್ನು ನೋಡ್ರಿ. ಅದು ಮಾತ್ರ ಅಲ್ಲ, ಅಷ್ಟು ಮಾತ್ರವಲ್ಲ, ಎಡುತ್ತುಕೊಂಡು ಬಂದ ತೈಲತ್ತೆ ಪೂಸ ಆರಂಭಿಕಿರಾಳ. ಆಕೆ ತೆಗೆದುಕೊಂಡು ಬಂದಂತ ಸುಗಂಧ ದ್ರವ್ಯವನ್ನು ಹಚ್ಚುವುದಕ್ಕೆ ರಚಿಪ್ಪೆ ಪೆಟ್ಟುಕೊಳ್ಳುವುದಕ್ಕೆ ಎನ್ನಿಡತ್ತಿಲಿಂದ ಬಿಡೆಯೇರ ಪೆಟ್ಟದೆ ಕೂಡ ನಾನು ಆಂಡವರ್ಗೆ ಅಂತ ಪಾದತೆ ತಡುವೇನು. ರಕ್ಷಣೆಯನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನನಗೆ ಇರತಕ್ಕಂತ ಬೆಲೆ ಉಳ್ಳವದನ್ನು ಕೂಡ ಆತನ ಪಾದಗಳಿಗೆ ನಾನು ಸವರುತ್ತೇನೆ. ಏನಕ್ಕೆ ತೇವೆ ರಕ್ಷಿಪ್ಪು, ನನಗೆ ಬೇಕಾಗಿರುವಂತದ್ದು ರಕ್ಷಣೆ. ಅಲ್ಲೆಲೂಯಾ. ಸಂಗೀತಗಾರ ಅಂತ ಸಂಗೀತಗಾರ ದಾವಿದ ಪಾವತಿ ಇನ್ನೊಂದು ಸಲ ಪೆರಳ ಅಲ್ರ
ಅಲ್ಲಿ ಕೀರ್ತನೆಗಾರನು ಕೂಡ ಅದೇ ರೀತಿಯಾಗಿ ಅಳುತ್ತಾನೆ ಆಂಡವರೇ ನನ್ನ ರಕ್ಷಿಪೇ ಬಿಟ್ಟು ಎಡೆ ಬಿಡಾದೆ ದೇವರೇ ನನಗೆ ಇರತಕ್ಕಂತ ರಕ್ಷಣ ಆನಂದವನ್ನು ನೀನು ತೆಗೆದು ಹಾಕಿ ಬಿಡಬೇಡ ಏನೋ ಅವನಿಗೆ ತಿಳಿಯೋ ರಕ್ಷಿಪೇ ಅಂತ ಆನಂದ ಇಳಿದಿಟ್ಟ ಹೋಗಿಚಿ ಆ ರಕ್ಷಣೆ ಆನಂದವು ಹೊರಟು ಹೋದ್ರೆ ಅದು ಹೋಯಿತು ಎಂಬುದಾಗಿ ಆತನಿಗೆ ಗೊತ್ತು ಪಾರ್ಗ ಒಡನೆ ಅಂಗರ ಪರಿಸ ಏನ ಪಂಡ್ರ ಅಲ್ಲಿ ತಕ್ಷಣವಾಗಿ ಆ ಪರಿಸಾನ ಏನು ಮಾಡ್ತಾನೆ इवर तीर्ग देश आवर स्त्री अलव देवर प्रवादी आगे पापिया स्त्री इवर अलव पड़ा अनुमति तन आंडवर अर ತನ್ನೊಳಗೆ ಆತನು ಮಾತನಾಡಿಕೊಂಡಿದ್ದನ್ನು ದೇವರು ತಿಳಿದಿದ್ದಾನೆ ಅವನು ಆಂಡವರು சொல்றாரு ಆಗ ದೇವರು ಹೇಳ್ತಾರೆ ಎಂಬ ಒರುತರಿಗೆ ಇಂದ ಪಾವಸ ಇವನಿಗೆ ಮನೆಗೆ ಎವ ரொம்ப அன்பு குறவும் ஆண்டவர் ಅಂತ ಯಾವನು ದೇವರಿಂದ ಕಣಿಕರನನ್ನುತ್ತಾನೆ ಕಡನ್ ಯಾರು ಅಧಿಕமா ಪಟ್ಟಿರ್ತಾಗಲೋ ಅವನ ಮನಿಸಿ ಬಿಡಬಹುದು ಅವನು ಅಧಿಕமா அன்பு குறவான் ಯಾವನು ಅಧಿಕವಾಗಿ ಸಾಲ ಮಾಡಿ ಸಾಲವನ್ನು ಕ್ಷಮಿಸಿ ಬಿಡತಾನೋ ಅವನೇ ಅಧಿಕವಾಗಿ ಕರುಣೆಯನ್ನು ಹೊಂದತಾನೆ ಕಡನ್ ನಮ್ಮ ಉಳದ ಪ್ರಕಾರ ಅತ್ತಾನಗಳ ಒರುವಾಳೆ ನೀವು ಯಾರ್ಕಣವರ ಕಡ ಕೊಡ್ತೀರೋ ಚಿಂಗಳಾ ಲೋಕದ ಪ್ರಕಾರವಾಗಿ ಅದೇ ರೀತಿಯಾಗಿ ಅಲ್ವಾ ನೀವು ಯಾರಿಗಾದರೂ ಒಬ್ಬರಿಗೆ ಸಾಲವನ್ನು ಕೊಟ್ಟಿರ್ತೀರಿ ಎಂಬುದಾಗಿ ನೆನೆಸಿಕೊಳ್ಳಿ ನೀವು ಯೋಚಿಸಿರಿಗ ನೀವು ನಲ್ಲ ಯೋಚಿಸಿರಿಗ ಪಾಮ ಇವನಟ ಕುಡುಕ ಮುಡಿಯಾದೆ ನೀವು ಚೆನ್ನಾಗಿ ಯೋಚಿಸ್ತೀರ ಅಯ್ಯೋ ಇವರಿಂದ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಕಡವಲ್ ಕಿರುಬಲ ಎಂಗಟ ಕಾಸು ಇರಗಿದೆ ದೇವರ ಕೃಪೆಯಿಂದ ನನ್ನ ಬಳಿಯಲ್ಲಿ ಹಣ ಇದೆ ದಡಿಯರನ್ನು ಕೂಪ್ಟೆ ತಕ್ಷಣವಾಗಿ ಅವರನ್ನು ಕರೆದು ತಮಗೆ ಅಂತ ಪಣ ಕೊಡಗಾದಪ್ಪ ಪರವಾಗಿಲ್ಲ ನೀ ವೆಚ್ಚಿಕೋ ನೀ ಪರವಾಗಿಲ್ಲ ಅನ್ಬಲಿಪಾ ಕೊಡಿದ್ರೆ ವೆಚ್ಚಿಕೋ ನೀ ಎಂಗಟ ತಿರುಪಿ ತರಾದನ್ನು ಸೋನಾ ಅವ ಎಪ್ಪಡಿ ಅವನ್ನ ಪಾಕವಾ ಸಹೋದರನೇ ನೀನು ನನಗೆ ಹಣವನ್ನು ಹಿಂದಿರುಗಿಸಿ ಕೊಡಬೇಡ ಅದನ್ನು ನೀನೇ ಇಟ್ಟುಕೋ ಎಂಬುದಾಗಿ ಹೇಳಿ ನಾನು ಪ್ರೀತಿ ಉಡುಗೊರೆಯಾಗಿ ಕೊಡ್ತಾ ಇದ್ದೇನೆ ಎಂಬುದಾಗಿ ಹೇಳೋದಾದ್ರೆ ಆ ಸಹೋದರನು ನಿಮ್ಮನ್ನು ಯಾವ ರೀತಿ ದೃಷ್ಟಿಯಲ್ಲಿ ನೋಡುತ್ತಾನೆ ಪಾಕ ಮೊದಲ ವನಕಬೇಕು ಅಲ್ಲಿ ನಿಮ್ಮನ್ನು ನೋಡುವಾಗಲೇ ವಂದಿಸುತ್ತಾ ಇರ್ತಾನೆ ಅಲ್ಲ ವನಗ ನಾನು ತೋತನ ಎಂಬನಾಗಿರಿಂಗ ಬಾರ ಎಂಗನಾಳ ಪಾತುಗಳನ್ನು ಪೇಸುವ ನೀವು ಎಲ್ಲಿ ಹೋದರೂ ಕೂಡ ಅಲ್ಲಿ ಬಂದು ನಮಸ್ಕರಿಸಿ ಮಾತನಾಡಿಸಿ ಹೋಗ್ತಾನೆ ಯಾಕೆ ನೀ ಅಧಿಕವಾಗಿ ಅವನನ್ನು ಮನ್ನಿಸಿ ಬಿಟ್ಟಿದ್ದಾಲೋ ಅಧಿಕವಾಗಿ ಅನ್ಬು ಕೂರ ಆರಂಭಿಕರ ನೀನು ಅಧಿಕವಾಗಿ ಅವರನ್ನು ಕ್ಷಮಿಸಿದ ನಿಮಿತ್ತವಾಗಿ ಅಧಿಕವಾಗಿ ಆತ ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸುತ್ತಾನೆ ಅಬ್ರದಮ್ಮ ಇಂದ ಸ್ತ್ರೀಯೋ ಅಂತಂದ್ರ ಅದೇ ರೀತಿಯಾಗಿ ಸ್ತ್ರೀ ಕೂಡ ಎಂಬುದಾಗಿ ಹೇಳಲ್ಪಟ್ಟಿದೆ ಬಾರ್ಗ ನೀ ಅದ ಹೇಳ್ತಾರೆ ನೀ ಸೇಯಾದದ ಇವ ಸೇಯರಂತ್ರ ನೀನು ಮಾಡದೇ ಇರತಕ್ಕಂತದನ್ನು ಈಕೆಯು ಮಾಡಿದಳು ಎಂಬುದಾಗಿ ಹೇಳ್ತಾರೆ ನೀ ಪರಿಸಾಯ ನೀನು ಪರಿಸಾಯದವನು ಮೂತ ವಿಶ್ವಾಸಿ ನೀನು ಹಿರಿಯ ವಿಶ್ವಾಸಿ 25 ವರ್ಷ 30 ವರ್ಷವಾ ನೀ ಕ್ರಿಶ್ಚಿಯನ್ ನೀನು 25 ವರ್ಷ 30 ವರ್ಷದ ಕ್ರೈಸ್ತನು ನಲ್ಲ ಅಭಿಷೇಕ ಪಡೆದವರು ಚೆನ್ನಾಗಿ ಅಭಿಷೇಕವನ್ನು ಹೊಂದಿದವನು ಅನ್ಯ ಭಾಷೆಯಲ್ಲಿ ಪೇಸಿಗರವರು ಅನ್ಯ ಭಾಷೆಯಲ್ಲಿ ಮಾತನಾಡುವವನು ಯೋ ನೀ ಸೇಯಲ ಅಣ್ಣ ಇವ ಸೇಯರಪ್ಪ ಆದ್ರೆ ನೀನು ಮಾಡಲಿಲ್ಲ ಈಕೆ ಮಾಡಿತಾ ಇದ್ದಾಳೆ ತಣ್ಣಿ ಕೂಡ ಕುಡಗಲಿಯಪ್ಪ ಕಾಲ್ಗಳು ನನ್ನ ಕಾಲನ್ನು ತೊಳೆದುಕೊಳ್ಳೋದಕ್ಕೆ ನೀನು ನೀರನ್ನು ಕೂಡ ಕೊಡಲಿಲ್ವಲ್ಲ ನಮ್ಮಡಿಯ ನೆಲಮೇಲೆ ಯೋಸ್ತ ಪಾರ್ಕ ಅಬ್ರದಾ ಇರ್ಗಿದ್ ನಮ್ಮ ಪರಿಸ್ಥಿತಿಗಳು ಕೂಡ ಅದೇ ರೀತಿಯಾಗಿದೆ ಯೋಚಿಸಿ ನೋಡ್ರಿ ಹಲೋ ಹಲ್ಲೆಲೂಯಾ ಹಲ್ಲೆಲೂಯಾ ಪಾರ್ಕ ಅದು ಯೋಸ್ತ ಪಾಕಣ ಯೋಚಿಸಿ ನೋಡಬೇಕು ನೀನು ನಿನಗೆ ಏನುವೇ ಪಡಲಿಯಪ್ಪ ನೀ ಸಗಿಯತಲ್ಲ ಇವ ಸೇರಾಳೆ प्रवेश ತನ್ನ ತಲೆಯ ಕೂದಲಿನಿಂದ ಅದನ್ನು ವರಸಿದಳು ಅದರ ಯೂದರಗಳು ವರ್ಮದೆ ಏನ ಪಣುವಾಗಲ ಕಟ್ಟಿ ಬುತ್ತೆ ಶಾಲೋಮ್ ಅಂತ ಹೇಳಿ ಅವರಿಗೆ ಮುತ್ತು ಸೇವಾಗ ಅಲ್ಲಿ ಯಹೂದ್ಯರು ಏನು ಮಾಡುತ್ತಾರೆ ಎಂಬುದಾಗಿ ಯಾರಾದರೂ ಬರಮಾಡಿಕೊಳ್ಳುವಾಗ ಅವರನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡು ಶಾಲೋಮ್ ಎಂಬುದಾಗಿ ಹೇಳ್ತಾರೆ ಗಣಪಡಿಸುವಾಗ ಅಲ್ಲಿ ಅವರನ್ನು ಗಣಪಡಿಸುತ್ತಾರೆ ಅದಾದ ಬೋಧಕರು ಅಂತ ಮಾರಿ ಯಾರನ ಬಂದ್ರು ಅದನ್ನ ಸೇವಾಗ ಅಲ್ಲಿ ಬೋಧಕರು ಯಾರಾದರೂ ಹಿರಿಯರು ಬರುವುದಾದರೆ ಅವರನ್ನು ಆ ರೀತಿಯಾಗಿ ಗೌರವಿಸುತ್ತಾರೆ ಅಂತ ನಾಟ ವಳಕ ಆ ದೇಶದ ಕ್ರಮ ಅದೇ ರೀತಿಯಾಗಿದೆ ನೀನೇ ಮುತ್ತು ಸೇವಿಲ್ಲ ಅಣ್ಣ ಇವ ಪಾರ ಪಾದತೆ ಹೋಗಾದ ಮುತ್ತು ಸೇರಾಳೆ ನೀನು ನನ್ನ ವಂದಿಸಿ ಮುದ್ದಿಡಲಿಲ್ಲ ಆದ್ರೆ ಈಕೆ ನನ್ನ ಪಾದ ಬಳಿಯಲ್ಲಿ ಕೂತ್ಕೊಂಡು ನನ್ನ ಪಾದಕ್ಕೆ ಮುದ್ದಿಡ್ತಾಳೆ ಅದೇನ ಓಯಾಮಲ್ ಮುತ್ತು ಸೇಗಿರಾಳ ಆಕೆ ಎಡಬಿಡದೆ ಮುದ್ದಿಡ್ತಾಳೆ ಇನ್ನ ಅವರು ಕ್ವಾಲಿಟಿ ಪಾರ್ಗ ಆ ಯಾವ ರೀತಿಯಾದ ಅರ್ಹತೆ ನೋಡ್ರಿ ಅಪ್ಪನ ಆಂಡವರು ವೇನನ್ನು ಮುತ್ತು ಸೇರಿದಕ್ಕೆ ಅಲೋ ಪಣ್ಣಾರಾ ಅಲ್ಲಿ ದೇವರು ಬೇಕೆಂಬುದಾಗಲಿ ಮುತ್ತಿರೋದಕ್ಕೆ ಇಲ್ಲ ಶಿ ಇಸ್ ನಾಟ್ ಗಿವನ್ ಅಪ್ ಅವ ಬಿಟ್ಟು ಕೊಡಕರ ಮಾರಿ ಇಲ್ಲ ಆಕೆ ಬಿಟ್ಟು ಕೊಡೋದಕ್ಕೆ ಸಿದ್ಧಳಾಗಿಲ್ಲ ಮುತ್ತ ಬನ್ನಿನಾಗ್ರ ಆಕೆ ಮುದ್ದು ನಿಡತನೆ ಇದ್ದಾಳೆ ನೀನೇ ರಕ್ಷಿತಾಳ ಒಳಿ ಆಂಡವರೇ ಮುಡ ವಾಳನ ವಾರ್ತೆ ಬಂದವಳ ಒಳಿ ನಾನು ಬಿಡಬೇಡ ಮಾಟ ದೇವರೇ ನಿನ್ನ ರಕ್ಷಣೆಯನ್ನು ಕೊಡದೆ ಹೊರತು ನಿನ್ನ ಬಾಯಿಂದ ಮಾತು ಬರದೆ ಹೊರತು ನಾನು ನಿನ್ನ ಬಿಡೋದಿಲ್ಲ ಎಂಬುದಾಗಿ ಹಿಡಿದುಕೊಂಡಿದ್ದಾಳೆ ಅದರಿಂದಲೇ ಹೇಳ್ತಾಳೆ ಆದ್ರಿಂದಲೇ ಹೇಳ್ತಾಳೆ ಅದನಾಲ ಉನಕ್ಕೆ ಸೊಲ್ಲಿಗರೆ ನೀವೆಲ್ಲ ಸೇಯಿದ ಅನೇಕ ಪಾವಂಗಳ ಮನ್ನಿಕಪಟ್ಟದು ನಾನು ಹೇಳುವ ಮಾತೇನೆಂದರೆ ಇವಳ ಪಾಪಗಳು ಬಹಳವಾಗಿದ್ದರು ಅವುಗಳು ಕ್ಷಮಿಸಲ್ಪಟ್ಟಿವೆ ಇವಳು ಮಿಗ್ಗವಂ ಅನ್ಬು ಕೂರ್ನಾಳೆ ಆಕೆ
ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ ಹಲ್ಲೆಲೂಯಾ ಹಲ್ಲೆಲೂಯಾ ಮೆಗವಂ ಅನ್ಬು ಕೂರ್ನಾಳೆ ಅವಳು ಬಹಳವಾಗಿ ಪ್ರೀತಿಯನ್ನು ತೋರಿಸಿದಳು ಇದುதான் ಅನ್ಬು ಕೂರ್ರದು ಅದೇ ಪ್ರೀತಿಯಾಗಿದೆ ಏದೋ ஒரு ಎಳೆದು ಕಾಲையில இருந்து ஏதோ ಜಾಬ್ ಮಾಡಿಟ್ಟು ವೇಳೆಗಳ ಆರಂಭಿಕಿರೋದಿಲ್ಲ ಏನಾ ಬೆಳಿನ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡಿ ಕೆಲಸವನ್ನು ಪ್ರಾರಂಭಿಸುವುದಲ್ಲ ಜೀವಿತ ಮೆಗವಂ ಅನ್ಬು ಕೂರ್ನಾಳೆ ಬಹಳವಾಗಿ ಪ್ರೀತಿ ತೋರಿಸಿದಳು ಎಪಡಿ ಯಾವ ರೀತಿ ಯ ಪಾದತೆ ಪುಚ್ಚಿ ನಾ ಪಾರ್ಕ ನನ್ನ ಪಾದವನ್ನು ಹಿಡಿದುಕೊಂಡಳು ಒಡವೇ ಮಾಟೆನ್ರಾ ಅದು ಬಿಡೋದೇ ಇಲ್ಲ ಎಂಬುದಾಗಿ ಹೇಳ್ತಾಳೆ ನಮ್ಮ ದೇವರಿಡತಲ ಅನ್ಬು ಕೂರ್ಗರೋಂ ಎಂದು ಹೇಳುವೋಂ ಎಂದಾಲ್ ನಾವು ದೇವರ ಬಳಿಯಲ್ಲಿ ಪ್ರೀತಿಯನ್ನು ತೋರಿಸುತ್ತೇವೆ ಎಂಬುದಾಗಿ ಹೇಳುವುದಾದರೆ ದೇವರ ಪಾದದಲ್ಲಿ ಉಕಾಂದಗ್ರಮಾ ದೇವರ ಪಾದದಲ್ಲಿ ನಾವು ಕುಳಿತುಕೊಂಡಿದ್ದೇವಾ ಅದ ಆಂಡರ್ ಸೋನಾ ಮರಿಯಾಳು ತನ್ನ ಬಿಟ್ಟು ಎಡಬಡಾದ ನಲ್ಲ ಪಂಗೆ ತೆರೆದುಕೊಂಡಾಳ ಅದನ್ನೇ ದೇವರು ಹೇಳ್ತಾರೆ ಮರಿಯಾಳು ನನ್ನಿಂದ ತೆಗೆದಲ್ಪಡದೇ ಇರತಕ್ಕಂತ ಒಳ್ಳೆ ಪಾಲನ್ನು ಆರಿಸಿಕೊಂಡಳು ಎಂಬುದಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ ಅದೇ ಮರಿತಾ ಇಂದ ಅಮ್ಮಗೆ ಬಂದಿಚ್ಚು ಪಾರ್ಕ ಅದೇ ರೀತಿಯಾಗಿ ಈಕೆಗೆ ಬಂತು ನೋಡಿ ಅವಳೆ ನೋಕಿ ಉನ್ ಪಾವಗಳು ಮನ್ನಿಕೆಪಟ್ಟದು ಎಂದ್ರಾ ಆಕೆಯನ್ನು ನೋಡಿ ನಿನ್ನ ಪಾಪಗಳು ಬಹಳವಾಗಿ ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದ ಇದದಾವ ಎದುರುಪಾಕ್ರಪ್ಪ ಆಕೆ ಅದನ್ನೇ ಎದುರು ನೋಡಿ ಅಂದ ವಾರ್ತೆ ಬರುವರ ವರಿಕೆ ಅವ ಉಡ್ರ ಮಾರಿ ಇಲ್ಲ ಆಂಡ್ರ ಪಾದಲ ಓಕಾಣ ಅದು ಪನ್ನಿಂದಾಗ್ರಾ ಆ ಮಾತು ಬರುವವರೆಗೂ ಕೂಡ ಆಕೆ ದೇವರ ಪಾದವನ್ನು ಬಿಡಲಿಲ್ಲ ಅದನ್ನು ಮಾಡ್ತಲೇ ಇದ್ದಳು ಕಂಟಿನ್ಯೂಸ್ ಎಫರ್ಟ್ ಫೋಟ್ನಾಗ್ರಪ್ಪ ಮುಡುವ ಮಾಟಾಂಡವರ ನೀನೆ ರಚಿತಾಲೋ ನಾನು ಇಂದ ಫೋರ ಮಾರಿ ಇಲ್ಲ ಅವಳು ನಿರಂತರವಾದ ಪ್ರಯತ್ನವನ್ನು ಮಾಡ್ತಲೇ ಇದ್ದಳು ನೀನು ಮಾಡು ನೀನು ಬಿಡುಗಡೆ ಕೊಡುವವರೆಗೂ ನಾನು ಬಿಡೋದಿಲ್ಲ ಎಂಬುದಾಗಿ ಹೇಳಿ ಅಪ್ಪ ಅಂಬದಾವಸನ್ ಹೇಳ್ತಾರೆ ನಾ ಅವರ್ ಅನ್ ಸ್ತ್ರೀಯನ್ನು ನೋಕಿ ಉನ್ ವಿಶ್ವಾಸ ಉನ್ನ ರಚಿತದಿ ಸಮಾಧಾನದೋಡು ಪೋ ಆದ್ರಿಂದಲೇ 50ನೇ ವಚನದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ ಆ ಹೆಂಗಸಿಗೆ ನಿನ್ನ ನಂಬಿಕೆಯನ್ನು ರಕ್ಷಿಸಿ ಅದೇ ಸಮಾಧಾನದಿಂದ ಹೋಗು ಅಂದನು ಏನಾ ಪಾವು ಸೈಗರ ಆತ್ಮ ಸಾಗಂ ಪಾವು ಸೈಜಿ ಮತ್ತೆ ಸಮಾಧಾನತೆ ಇಳಂದು ಹೋಗರೋ ಪಾಪ ಮಾಡುವಂತ ಆತ್ಮ ಸತ್ತೆ ಸಾಯತದೆ ಆದರೆ ಪಾಪವನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸಮಾಧಾನವನ್ನು ಕಳೆದುಕೊಳ್ಳುತ್ತೆ ಎಂದಿಗೆ ಮನಿದ ಸಮಾಧಾನತೆ ಇಳಕರಾಣೋ ಅಂತ ಸಮಾಧಾನತೆ ಮೀಂದು ಪೆಟ್ಟುಕೊಳ್ಳುವೆ ತಾನ್ ಉತ್ತಮ ಯಾವಾಗ ಮನುಷ್ಯನ ಸಮಾಧಾನವನ್ನು ಕಳೆದುಕೊಳ್ಳತನೋ ಅದರ ಮತ್ತೆ ಹೊಂದಿಕೊಳ್ಳುವುದು ಉತ್ತಮ ಅಂತ ಸಮಾಧಾನತೆ ಪೆಟ್ಟುಕೊಳ್ಳ ದೇವನ ನನಗೆ ಮರುಬಡಿಮಾ ಕೊಡುಕ ನಾ ಎಂದ ತ್ಯಾಗತೆ ಸೇಯ ನಾ ತಯಾರಾಗಿ ಇರ್ಕರೆ ಆ ಸಮಾಧಾನವನ್ನು ಹಿಂದಿರುಗಿ ನಾನು ಹೊಂದಿಕೊಳ್ಳೋದಕ್ಕೋಸ್ಕರ ನಾನು ಯಾವ ರೀತಿಯಾದ ತ್ಯಾಗವನ್ನು ಕೂಡ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಏನಡಿ ಪ್ರೆಸ್ಟೇಜ್ ಎಲ್ಲವನ್ನು ಬಿಟ್ಟು ಕೊಡುಕರೆ ನನಗೆ ಇರತಕ್ಕಂತ ಹೆಮ್ಮೆತನ ಎಲ್ಲವನ್ನು ನಾನು ಬಿಟ್ಟು ಕೊಡುತ್ತೇನೆ ನನಗೆ ತೇವೈ ನನಗೆ ಅವಶ್ಯಕವಾದದ್ದು ದೇವನು ಕೊಡುಕರೆ ಸಮಾಧಾನ ದೇವರು ಕೊಡತಕ್ಕಂತ ಸಮಾಧಾನ ರಕ್ಷಿಪಿನ ಸಮಾಧಾನ ರಕ್ಷಣೆ ದೇವನ ಪಕ್ಕ ತಿರುಗುವುದಕ್ಕಾಗದೆ ಅವರುಗಳನ್ನು ರಕ್ಷಿಕ ಪೆಟ್ಟುಕೊಳ್ಳುವುದಕ್ಕಾಗಿ ಒಂದು ಪೋನಾರ ಅವರು ಹೇಗಾದರೂ ಆತ್ಮಕ್ಕಳ ರಕ್ಷಣೆ ಹೊಂದಬೇಕು ಅವರು ಕೂಡ ದೇವರನ್ನು ಅಂಗೀಕರಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿ ಅವರು ಆದ ಬಂದರು ಅವರು ಕ್ಯಾಪ್ ಪೋಟ್ರಿಂದಾರ್ ತುಣಿ ಪೋಟ್ರಿಂದಾರ್ ಅವರು ತಲೆ ಮೇಲೆ ಒಂದು ಕ್ಯಾಪ್ ಅನ್ನು ಹಾಕಿಕೊಂಡಿದ್ರು ವಸ್ತ್ರವನ್ನು ಧರಿಸಿದ್ರು ಎಂಗೆಲ್ಲಾಂ ಪೋನಾರ ಸುವಿಶೇಷ ಅರಿತುಕೊಂಡೇ ಇರ್ತಾರೆ ಜೋ ಮಣ್ಣಿಕೊಂಡೇ ಇರ್ತಾರೆ ಅದ್ಭುತಗಳು ನಡೆದುಕೊಂಡೇ ಇರ್ತದೆ ಅವರು ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ಸುವಾರ್ತೆಯನ್ನು ಸಾರುತ್ತಾ ಇದ್ರು ಪ್ರಾರ್ಥನೆ ಮಾಡ್ತಾ ಇದ್ರು ಅದ್ಭುತಗಳು ನಡೆಯುತ್ತಲೇ ಇತ್ತು ಅವರಿಗೆ ಪಸಿ ಬಂದಿಚ್ಚಿ ಅವರಿಗೆ ಹೊಟ್ಟೆ ಹಸಿಕುಂಟಾಯ್ತು ಅಪ್ಪ ಅವ್ರ ಇರತ್ತಲ ಪೋನಾರು ಒಂದು ಸ್ಥಳದಲ್ಲಿ ಆದು ಹೋದ್ರು ಅಪ್ಪ ಸೊನ್ನಾಂಗ ಉಂಗಟ ಪಾತ್ರ ಕೊಡುಂಗ ನೀವು ಬೆಳೆದಿರ್ತ ಏನಾದ್ರೂ ಪಾತ್ರ ಇದ್ರೆ ಕೊಡ್ರಿ ನಾವು ಕೂಳ್ ಕುಡುಗ್ರೋ ಅಪ್ಪಡಿನ್ ಸೊಲ್ಲ ನಾವು ಗಂಜಿಯನ್ನು ಕೊಡ್ತೇವೆ ಎಂಬುದಾಗಿ ಹೇಳಿದ್ರು ಇವ್ರು ಪಾತ್ರ ಇವ್ರಿಟ್ಟಿದ್ದು ತುಪ್ಪಿದಾರ ಇರ್ಗದು ಅವರ ಬಳಿಯಲ್ಲಿ ಹಾಕಿಕೊಂಡಿದ್ದಂತ ಟೊಪ್ಪಿಯೇ ಇತ್ತು ಅವ ಅದು ಪಾತ್ರ ಸೊನ್ನಾರ ಅವ್ರು ಅದನ್ನ ನೋಡಿ ಹೇಳಿದ್ರು ಆಂಡವರೇ ಸಿಲ ರಚಿಪ್ಪೆ ರಚಿಪ್ಪೆಗೆ ಸಿಲ ರಚಿಪ್ಪೆ ರಚಿಪ್ಪದಕ್ಕೆ ಇಂದ ಕ್ಯಾಪ್ಲದಾನ ಕೂಳ್ ವಾಂಗಿ ಕುಡುಪದಿಸು ಬಗ್ಗೆ ಸಿದ್ಧಂ ಎಂದ್ರಾಲ್ ನಾನು ಅದೆಯಂ ಸೇಯ ತಯಾರ್ ದೇವರೇ ನಾನು ಅನೇಕ ಜನರ ರಕ್ಷಣೆ ಹೊಂದುವುದಕ್ಕೋಸ್ಕರ ಈ ಟೊಪ್ಪಿಯನ್ನೇ ನಾನು ಗಂಜಿಯ ಟೊಪ್ಪಿಯಲ್ಲಿ ಗಂಜಿಯನ್ನು ಕುಡಿದಕ್ಕೂ ಕೂಡ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳಿದ್ರು ಅದರ ವಾಂಗಿ ಕುಡಿತಾರಪ್ಪ ಅದರಲ್ಲಿ ತೆಗೆದುಕೊಂಡು ಅವರು ಕುಡಿದ್ರಂತೆ ಯುಕೆಲ ಪೆರಿಯ ಉದ್ಯೋಗದಲ್ಲಿರುವ ಮನುಷ್ಯ ನಲ್ಲ ಅವರ ಸಭೆಯಲ್ಲ ಬಿರುದ ಮನುಷ್ಯ ಅಲ್ಲಿ ಯುಕೆ ದೇಶದಲ್ಲಿ ಒಳ್ಳೆ ಉನ್ನತವಾದ ಹುದ್ದೆಯಲ್ಲಿ ಒಳ್ಳೆ ದೊಡ್ಡ ಸ್ಥಾನದಲ್ಲಿದ್ದಂತ ವ್ಯಕ್ತಿ ನಲ್ಲ ಪಣಂ ಕೊಟ್ರೆ ಎಡಂ ಒಳ್ಳೆ ಹಣ ಸುರಿಯಲ್ಪಡುವಂತ ಸ್ಥಳ ಎಲ್ಲಾವತಿ ಬಿಟ್ಟು ಬಿಟ್ಟು ಎಲ್ಲವನ್ನು ತ್ಯಜಿಸಿಬಿಟ್ಟು ಆತ್ಮಮಕ್ಕಳನ್ನು ರಕ್ಷಿಸಬಡಿಯಾಗ ಆತ್ಮಮಕ್ಕಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಒರೇವರ ಗುರಿ
என்ன தியாகத்தையும் நான் செய்ய தயாராக இருக்கிறேன். ரட்சணையின் ஒன்று கொள்வதற்கோசரம் எந்த ரீதியாக தியாகவன் மாடுவது கூட நான் சித்தனாகிதேனே. இதுதான் ஆண்டவர் பார்க்கிறார் பாரு. அதனே தேவர் எதிர நோடுத்தாரு. அல்லேலூயா 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 அல்லேலூயா. பாருங்க அந்த ரட்சிப்பை பெற்றுக்கொண்டு சமாதானத்தோடு போறா. பாருங்க இந்த சத்திய வேதத்துல ஒரு இடத்தை பிடிக்கிறாள் அவர். நோடியாக தேவர் கொட்டந்த ரட்சணையின் ஒன்று கொண்டு ஆக்கிய சமாதானத்தின் ஆது ஓகுத்தாள். இ சத்திய வேதத்துல ஒரு ஸ்தலவன் ஆக்கி எடுத்து கொள்ளுத்தாள். பிடிக்கிறாளா இல்லீங்களா? இடுத்தாள இல்லவா? பாருங்க அவர் பேர் அந்த அந்த ஸ்திரீ செய்த காரியங்கள் எல்லாம் புக்கில் வந்துச்சு பாருங்க. நோடி ஆக்கி ஸ்திரீ மாடினத காரியம் எல்லா புஸ்தகத்திலும் அதை வந்துவிடுத்து. எத்தனை முறை நம்ம படிச்சுக்குவோம் இதை? எஷ்டு பாரி நான் காரியம் ஓதிருக்கேன். எப்போதும் ஆரம்பிச்சு பாத்துக்கிறோமா? அவருக்குள்ள என்னுடைய உல்லாசத்தை நாலு பேர் என்ன பண்றாங்க? ஃப்ரெண்ட்ஸ்ங்க ஒரு மனுஷன் சுமந்து கொண்டு வராங்க. அது நாலுக்கு ஜன ஸ்நேகிதர் என்ன மாட்டாரு? ஒரு வியக்தியை ஒத்து கொண்டு வர்த்தாரு. கண்டினியூஸ் எஃபர்ட் ஒரு இப்படி இருக்கிறானேன்னு சொல்லி அவனை விட்டு விடாதபடிக்கு அவனு ஈ ரீதியாக இதானல்ல என்பதாகி அவனை விட்டு விடாதாகி பாவம் பாயவன் இப்படி இருக்கிறானேன்னு விட்டு விடாதபடி என்ன பண்றாரு? ஐயோ அவனு ஈ ரீதியாக இதானல்ல என்பதாகி அவனை கைவிடதாகி அவன் எந்தெந்த இடத்துக்கு போனாங்களோ ஜனங்க சொல்ற இடத்துக்கெல்லாம் போறாங்க இல்லைங்களா? அங்க போனீங்களன்னா உங்க சுகம் கிடைக்கும், அங்க போனா அதை செஞ்சீங்களன்னா உங்க வியாதி நல்லா ஆயிடும் சொல்லுகிற இடத்துலாம் நிறைய பேர் போயினே தான் இருக்கிறாங்க. நீங்க ஒவ்வொரு வியாதி சிறுதாதிர ஜனர் எழுத்தாரு. நீ அள்ளி ஓதுற சென்னாகத்து இல்லி ஓதுற சென்னாகத்து என்பதாக அவரு எழுதத்தை எல்லா ஸ்தலக்கும் ஓகிருத்தாரு. சில பேர் பாத்தீங்களன்னா அவங்க கூட போயினே இருப்பாங்க. கெலவரு கவனிச்சபேக்காரு அவர் ஜொத்தையில அவர் ஓகுத்தாரு. நான் பர்த்தனி நான் பர்த்தனி பண்ணிரு என்பதாக ரொம்ப ஸ்பெஷல் பீப்புள். அவங்க எல்லாம் அவர் வந்து விசேஷவாத ஜனராக இருப்பாரு. போயினே இருப்பாங்க. அவர் ஓகத்தல இருப்பாரு. நான் வரம்பா. நான் பர்த்தனி. யார் வரல போற? நான் வரவா? யார் பர்த்தாரோ இல்லோ நான் பர்த்தனி. உன் அப்பா அம்மா வரல விட போற? நான் வரவா? நீ தந்தை தாய் வரலில்ல அதனால நான் பர்த்தனி. அந்த மாதிரி பீப்புள் ஜனங்க. ஆ ரீதியாதந்த ஜனர் இவரு. லாஸ்ட் கேள்விப்படுறாங்க கேள்விப்படுகிறார்கள். அது கொனேதாக அவர் இதுல பக்கி கேள்விப்படுத்தாரு. மேசையா வந்திருக்கிறார். மெஸ்ஸாயின வந்துதானே அந்த வீட்டுல இருக்கிறாருப்பா. அவன் மனையில் இருந்தாரு. நீங்க அவரை எடுத்துட்டு போங்க. நீ வா ஸ்தலக்கு யாது ஓகிறீங்க. யாரெல்லாம் சொல்லிருக்கலாம் ஜனங்களுடைய ஒரே ஒரு நோக்கம் என்னன்னா எப்படியாவது இவன் குணமடைய வேண்டும். ஜனர உத்தேசம் அது எப்படி வந்துச்சுன்னு அவங்களுக்கு தெரியல. அது ஏகே பந்து என்பதாக அவருக்கு கொத்தில்ல. புரியுதுங்களா? அதெல்லாம் பற்றி அவன் கவலைப்படல. அதுல குறித்தாக அவர் யாவது சிந்தையும் மாடலில்ல. சில பேர் நம்ம என்ன பண்றோம் தெரியுங்களா? வியாதி வந்துச்சு நீ என்ன சாப்பிட்ட? கிளப்பருக்கு வியாதி வந்த தக்ஷணம் நீ ஏன் திந்தே? நீ என்ன மாதிரி எங்கெங்க என்ன போய் பண்ணுவே? நீ நோக்கிய இல்ல ஏன் மாடுத்தியா நோன்றது எதுக்கு வந்த காரியா பண்றவா இல்லைங்களா? மாடுத்தீவா இல்லவா? அப்படிதான். அதனாலதான் ஆண்டவர் பாருங்க சரியா அடிச்சுக்கிறாரு உங்களை. அதுக்கோசர தேவர் சரியாகி ஒடித்தாரு சொல்றமா இல்லீங்களா? எழுத்தாரா இல்லவா? ஹலோ சிரிக்கிறாங்க ஆல்ரெடி. அப்படின்னா அவங்க சொல்லிக்கிறாங்க எல்லாரும் நக்தாயிரம் ஆரித்தியாகி மாடித்தேவை. அந்த மாதிரி இன்வெஸ்டிகேஷனே பண்ணல இவங்க எல்லாம். ஆரித்தியாத வந்து பரிசோதனை அவர் மாடலே இல்ல. அவருடைய நோக்கம் எல்லாம் என்னன்னா இவர்கள் எப்படியாவது இந்த மனுஷன் சுகமடைய வேண்டும்.
அவர் உத்தேசம் இல்ல எம்னதே கிடையாது ஏகாதர் இந்த மக்கள் சௌக்கியம் வந்து என்னைப் போல அவனும் நடக்க வேண்டும் நன்ன ರೀತಿಯಲ್ಲಿ ஆತನು கூட நடையಬೇಕು அவ்வளவுதான் அஷ்டே இததான் ஆண்டவர் பார்க்கிறார் அதனே தேவர் இத நடத்தாரே இதுதான் ஆண்டவருக்கு முக்கியமான ஒரு விசுவாசம் அதே தேவருக்கு ಬಹಳ முக்கியமானಂತ விசுவாசம் ஆச்சரியமான விசுவாசம் இந்த ஆச்சரியகரமானಂತ விசுவாசம் பாக்குற இப்ப எடுத்து வந்து லாஸ்ட் பார்த்து சொல்றா இல்லீங்களா அந்த ஜனம் மிகுதியானபடினால கோரிய பிச்சுக்குனு இறக்குறானு பாருங்க அலி ஜனர் அதிகமாகிதர நிமித்தமாகி மனைய மேல்ச்சாவணி நிழிசி ஆதன தெகேது ஆதன கிளகிளிஸ்தாரே எவ்வளவு முயற்சி பாருங்க அலி எஷ்டு பிரயத்தன படுத்தாரே நோடுறீ சுகமும் ரட்சிப்பும் ஏதோ நீ கேட்ட உடனே சும்மா லகுவா கிடைக்கிற காரியம் அல்ல அது சௌக்கியமும் மற்றும் ரட்சணை என்பதாகி இருந்து பஹாள நீ கேளித தட்சணமாகி சுலபமாகி அலி தொரியோதில்ல கண்டினியூஸ் எஃபோர்ட் இஸ் விடாமடான முயற்சிகள் அவசியம் அலி நிரந்தர பிரயத்தனம் பஹாள அவசியமாக இருக்குது நோ மேட்டர்ஸ் வாட் இஸ் தி டைம் டைம் கன்சூம் பண்ணதா இருக்கும் நேரம் பிடிக்கதா இருக்கு செய்யும் எஷ்டு சமய இடுதே என்பதாகி அல்ல அத பத்தி கவலை இல்லை அதர பக்கி சிந்தை இல்ல ஆனால் ஆதரே நான் விடா முயற்சி செய்து கொண்டே இருக்கிறேன் நான் விடத பிரயத்தனம் படுத்தல இருந்தேன் அல்லேலூயா அல்லேலூயா ஒருவர் வந்து சாட்சி சொல்றாரு நான் எல்லா இடத்துல போய் வந்தேன் என் வியாதி நல்லாவே ஆவல இன்னொரு சாட்சியம் எழுதுறேன் எல்லா ஸ்தலத்திலே ஆது ஓகி வந்தேன் நான் வியாதி சௌக்கியமாகல இல்ல அந்த இடத்துல கூட்ட நடந்துனே கூட நான் வந்துக்கிட்டே இருந்தேன் அல்ல கூட்ட நடிதா இத நான் பரதனே இத்தேன் அன்னைக்கு ஒரு நாள் அந்த கூட்டத்துல நான் பங்கு பெற்றேன் ஆது ஒரு ದಿನದಲ್ಲಿ நான் ಆ ಕೂಟದಲ್ಲಿ ಭಾಗವಹಿಸಿದೆನು லாஸ்ட்ல நான் இருந்தேன் நான் கூட்டದ ಕೊನೆಯ ಭಾಗದಲ್ಲಿ ಇದ್ದೆನು அப்பா இந்த ஊளியக்காரன் என் பேரை கூப்பிட்ட சுகமாயிட்டேன்னு சொல்ல மாட்டாரான்னு வாஞ்சியோட இருந்தேன் தேவ சேவகரன் எஸ்ரனு கூகி நீ சௌக்கியம் வந்ததே என்பதாக எழுதோதில்வா என்பதாக எழுதேன் நினைத்த மாத்திரதே அந்த ஊளியக்காரன் பேரை சொன்னா ஆமே நான் நினைத்த க்ஷண மாத்திரதே ஆ தேவ சேவகரன் எஸ்ரனு கரெதரு அல்லேலூயா அப்பனா பாருங்க விடா முயற்சி பலன் நிச்சயமாக உண்டு என்று வேதம் சொல்லுகிறது அல்லி நிரந்தர பிரயத்தன முகாந்தரவாக அல்லி பல நிச்சயமாக உண்டு அல்லேலூயா விடா முயற்சி பாருங்க இவங்க நாலு பேர் அந்த ஃப்ரெண்ட்ஸுங்க உட்ட மாதிரி இல்ல அவனை அலி நாலுக்கு ஜன ஸ்நேஹிதரோ அதன ஒரு பிடத்தை நிரந்தரமாக எடுத்துட்டு அவரு விசுவாசத்தை கண்டு ஆச்சரியப்படுறான் திமிரவாதம் பாவங்கள் ஏன்னா அந்த பாவத்தினால அந்த வியாதி வந்துச்சு பசு பாவத்தை தான் மன்னிக்கிறார் அலி அவர் விசுவாசவன நோடி அத்தன பரிதபிசி அவர பாபவன முதலாக கஷமிஸ்தார் யாக்கெந்திர ஆ பாப நிமித்தமாக ஆ வியாதி பந்தது என்பதாக ஹேளி பாவத்தை மன்னிச்ச உடனே அவன் சுகம் பெறுகிறான் ஆ பாபவன கஷமிஸ்தித தக்ஷணமாக அவன் சௌக்கியவன வந்திதனு பிரே மனுவிலே அநேக வேளையில நீ கூட செய்யலானா இல்லைன்னு சொல்லல அநேக சந்தர்ப்பங்களில் நீ கூட மாடிரபோது இல்லை என்பதாக ஹேளில என்னன்னா நம்ம சபையில அந்த மாதிரி நிறைய பேர் செய்யறாங்க மற்றவர்களுக்காக போய் ஜெபம் பண்றது மற்றவர்களை எப்படியாவது செய்யணும் மற்றவர்கள் சுகம் பெறணும்னு சொல்லி படா முயற்சிகள் செய்யற ஊழியத்தை தேவன் கனப்படுத்துகிறார் விட்டு கொடுப்பதே இல்லை ದೇವರು ನಮ್ಮ ಸಭೆಯಲ್ಲಿ ಕೂಡ ಅದೇ ರೀತಿಯಾದಂತ ಜನರು ಇದ್ದಾರೆ ಬೇರೊಬ್ಬರ ಸೌಖ್ಯಕ್ಕೋಸ್ಕರ ಹೋಗಿ ಪ್ರಾರ್ಥನೆ ಮಾಡುವಂತದ್ದು ಅವರಿಗೆ ಸಹಾಯಕ್ಕೋಸ್ಕರವಾಗಿ ನಿಲ್ಲುವಂತದ್ದು ದೇವರು ಆ ಪ್ರಯತ್ನವನ್ನು ಖಂಡಿತವಾಗಿ ನೋಡೇ ನೋಡುತ್ತಾರೆ ನೀ ಭಾರತೋಡು ಮತ್ತೊಳಗ ಜಾಮ ಮಾಡಿದ ಆಂಡ ನಿಶ್ಚಯ ಕೇಕರಾಗೆ ಉನ್ನಡಿ ವಿಶ್ವಾಸತೆ ಕಂಡು ಅವಳ ಗುಣಪಡುತ್ತಾರೆ ಎಂದು ವಿಶ್ವಾಸ ನಮಗೆ ಅವಶ್ಯಂ ನೀನು ಭಾರದಿಂದ ಪ್ರಾರ್ಥನೆ ಮಾಡುವಾಗ ನಿನ್ನ ವಿಶ್ವಾಸವನ್ನು ಕಂಡು ದೇವರು ಅವರನ್ನು ಗುಣಪಡಿಸುತ್ತಾರೆ ಎಂಬುದಾಗಿ ಅಂತ ವಿಶ್ವಾಸ ಬಹಳ ಅವಶ್ಯಕ ಹಲ್ಲೆಲೂಯಾ 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 பிரியமானவர்களே பிரீத்தி உள்ளவரே ஒருவேளை அநேக பேர் நம்ம அந்த ஆனா இந்த ஜனங்க கூப்பிட்டு வந்தாங்களே எந்த பிரதிபலனையும் அவர் எதிர்பார்க்கவில்லை இஜனர் ஒத்துக்கொண்டு வந்தவரு யாவே பிரதிபலவனும் எதிரும் நோடலில்ல இவன் நமக்கு உண்மையா இருப்பான் ಇವನು ನಮಗೆ ನಂಬಿಗಸ್ತನಾಗಿರ್ತಾನೆ ಯಾವ ಕೂಡ ನಾವು ಕೂಡಬಲ್ಲ ಬರುವಾ ನನ್ನ ಜೊತೆಲೆ ಜೊತೆ ಜೊತೆಯಾಗಿ ಬರ್ತಾನೆ ಎಂದ ಎದುರ್ಪಾರ್ಪ ಇಲ್ಲ ಯಾವ ಎದುರು ನೋಟವನ್ನು ಎದುರು ನೋಡಲಿಲ್ಲ ಅವನು ಎದುರ್ಪಾರ್ತದೆಲ್ಲ ಇವನು ನಲ್ಲ ಆಗಿಟ್ಟಂಪಾ ಅದು ಹೋಗು ಅವರು ಎದುರು ನೋಡಿದಂತ ಕಾರ್ಯವೆಲ್ಲ ಹೇಗಾದರೂ ಇವರು ಸೌಖ್ಯವಾಗಿ ಬಿಡಲಿ ಅಂದ ನಲ್ಲ ಉಳ್ಳಂಗಳಿನ ವಿಶ್ವಾಸತೆ ಕಂಡು ಆಂಡವರು ನಿಶ್ಚಯವಾಗಿ ಸುಖಪಡುತ್ತಾರೆ ಮಾಟಾರ ಆ ಒಳ್ಳೆ ಹೃದಯವನ್ನು ಕಂಡು ದೇವರು ಸ್ವಸ್ಥಪಡಿಸುತ್ತಾರಾ ಇಲ್ಲವಾ ಹಲ್ಲೆಲೂಯಾ ಹಲ್ಲೆಲೂಯಾ ನಿಶ್ಚಯವಾಗಿ ಗಣಪಡುತ್ತಾರೆ ನಿಶ್ಚಯವಾಗಿ ದೇವರು ಗಣಪಡಿಸುತ್ತಾರೆ ಪ್ರಿಯಮಾನವಿಲ್ಲ ಪ್ರೀತಿ ಉಳ್ಳವರೇ ಇನ್ನೂ ಕಾದು ಆಂಡವರು ಆಶ್ಚರ್ಯ ಪಡುತ್ತಾರೆ ಮತ್ತೊಂದು ಕಾರ್ಯವನ್ನು ನೋಡಿ ದೇವರು ಆಶ್ಚರ್ಯಪಟ್ಟರು ಮಾರ್ಕ್ 6 6 ಅಲ್ಲಿ ಸೊಲ್ಲಪಟ್ಟಿರುತ್ತದೆ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ವಾಸಿಂಗ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 6ನೇ ವಚನ ಅವರು ತನ್ನನ್ನು ನಂಬದೇ ಓದಿದ್ದಕ್ಕೆ ಆತನು ಆಶ್ಚರ್ಯಪಟ್ಟನು ಅವರು பாருங்க ಇವಂಗ ಇವಳು செஞ்சிருக்கறாரு ಆನಾಳ ನಂಬರದಿಲ್ಲ ಇಷ್ಟು ಕಾರ್ಯಗಳನ್ನು ಮಾಡಿದ್ರು ಕೂಡ ಇಲ್ಲಿ ಕೆಲವರು ನಂಬೋದಿಲ್ಲ ಇರ್ಕಾರ ಇಲ್ಲ ನಮ್ಮ ಸಭೆಯಲ್ಲೂ ಕೂಡ ಇರ್ಪಾವ ಅದ ಮಾರಿ ಈ ರೀತಿಯಾಗಿ ಇರ್ತಾರೆ ಇಲ್ವಾ ನಮ್ಮ ಸಭೆಯಲ್ಲೂ ಕೂಡ ಇರ್ತಾರೆ ಏನಾಯ್ತು 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 ಇವ್ರಿ ಆಯ್ತು ಸುಖಾಯ್ತು ಅವಳಿಗೆ ಈ ರೀತಿಯಾಗಿ ಆಯ್ತಂತೆ ಅಪ್ಪಡಿಯಾ ಹೌದಾ ನಂಬ ಮಾಟಾಗ ಅದ ನಂಬೋದಿಲ್ಲ ಆಶ್ಚರ್ಯ ಬರ್ರಾರ ಆಂಡವರ ಅಲ್ಲಿ ದೇವರ ಕಣ್ಣು ಮುನ್ನಾಡಿ ನಡೆದಿದೆ ಇದೆಲ್ಲ ನೀ ನಂಬರಲ್ಲ ಏನ ಅರ್ಥ ನೀವು ಕಣ್ಣು ಮುಂದೆ ಇದಿಷ್ಟು ಕಾರ್ಯ ನಡೆದರೂ ಕೂಡ ನೀವು ನಂಬಲಿಲ್ಲ ಎಂಬುದಾಗಿ ಏನರ್ಥ ದೇವನಿಗೆ ಆಶ್ಚರ್ಯವಾ ಇರುತ್ತೆ ಇದು ಅಲ್ಲಿ ದೇವರಿಗೆ ಆಶ್ಚರ್ಯಕರವಾಗಿದೆ இன்னைக்கு கூட கூட்டம் அப்படிதான் இருக்குது ஈ தினத்துல கூட கும்பு அதே ரீதி ஆகுது பிரியமானவர்களே ரொம்ப ஜாக்கிரதையா நம்ம இருக்க வேண்டும்
ನಾವು ಬಹಳ ಜಾಗೃತೆಯಿಂದ ಅವರ ಅವಿಶ್ವಾಸದ ಕಂಡು ಆಶ್ಚರ್ಯಪಟ್ಟರಾಂಡ ಅವರ ಅವಿಶ್ವಾಸವನ್ನು ಕಂಡು ಆತನು ಆಶ್ಚರ್ಯಪಟ್ಟನು ಒಂದು ಸಲ ಮಿರಾಕಲ್ಸ್ ತಿಂದಿದ್ದ ಏನ ಮಾಡ್ತಾರೆ ಅಂಗಿರಂದ ಅವರು ಕಡದು ಹೋಗಿ ಬಿಡುತ್ತಾರ ಅಲ್ಲಿ ಸ್ವಲ್ಪ ಅದ್ಭುತಗಳನ್ನು ಮಾಡಿ ಅವರು ಆ ಸ್ಥಳವನ್ನು ಬಿಟ್ಟು ಹೊರಟು ಹೋಗ್ತಾರೆ ಹೆಂಗ ಬರಾರೆ ಎಲ್ಲಿ ಹೋಗ್ತಾರೆ ಗ್ರಾಮಗಳ ದೂರ ಹೋಗ್ತಾರೆ ಆತನು ಹಳ್ಳಿಗಳಿಗೆ ಹೋಗ್ತಾನೆ ಸಿಟಿ ಕಾರಂಗಳ ಮಿಸ್ ಪಂಟಾಗ ಅಲ್ಲಿ ನಗರ ಪಟ್ಟಣದವರೆಲ್ಲ ಅವರನ್ನು ಕಳೆದುಕೊಂಡರು ಗ್ರಾಮದ ವಿಶ್ವಾಸಿಗಳು ಏತ್ತುಕೊಂಡಾರೆ ಆಮೆನ್ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಆತನನ್ನು ಅಂಗೀಕರಿಸಿಕೊಂಡರು ಹಲ್ಲೆಲೂಯಾ ಹಲ್ಲೆಲೂಯಾ ನಮ್ಮ ನಮ್ಮಲ್ಲಿ ವರ ವಾಯಿಪುಗಳನ್ನು ನಾವು ತಟ್ಟಿ ಕಳಿಕಾದಬಡಿ ನಾವು ದೇವನಿಗೆ ಹೋರಾಡಿ ಅದು ವೆಚ್ಚಿಕೊಳ್ಳುವೆಂದಾಗ ದೇವ ನಿಶ್ಚಯವಾಗ ಸೇಗ್ರಾರ ಅಂತ ಅರ್ಪತೆ ಸೇಗ್ರಾರ ನಮಗೆ ದೇವರು ಕೊಡತಕ್ಕಂತ ಅವಕಾಶಗಳನ್ನು ಸದುಪಯೋಗವನ್ನು ಪಡಿಸಿಕೊಳ್ಳುವುದಾದರೆ ನಿಶ್ಚಯವಾಗಿ ದೇವರು ನಮಗೆ ಅದ್ಭುತಗಳನ್ನು ಮಾಡ್ತಾರೆ ನೀ ಎಪ್ಪವಾರಿ ನೀ ಎಪ್ಪವಾದ ಮನದಿರುಮಟ್ಟು ಪಾತ್ರೆ ನೀ ಒಕ ನೆನೆಸಿದ್ಗಾದಿಂಗ ನೀ ಹೇಗಾದ್ರೂ ಮನ ತಿರುಗ್ತೀಯ ಎಂಬುದಾಗಿ ಹೇಳಿ ನೆನೆಸ್ಕೊಂಡಿರ್ತೀಯ ಎಂಬುದಾಗಿ ನೆನೆಸ್ಬೇಡ ಅಲ್ಲೆಲ್ಲ ಅಪ್ಪರ ಪಾತ್ಕಲ ಇರು ಜೋಮಲ್ಲ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಪ್ರಾರ್ಥಿಸೋಣ ಆಂಡವ್ರು ಹೆಂಗ ಪೋಯ್ಬಾರ ದೇವರು ಎಲ್ಲಿ ಹೋಗ್ಬಿಡ್ತಾರೆ ಆಂಡವ್ರು ಸೊಲ್ತಾರಲ್ಲ ರೆಂಡು ಪೇರ್ ಮೂರು ಪೇರ್ ಹೆಂಗ ಇರ್ಕ ಅವ್ರ ಮದ್ಲಿ ನಾ ವಾಸ ಮಾಡುವೇನ್ ದೇವರು ಹೇಳಿದಾರೆ ಎರಡು ಇಬ್ಬರು ಇಬ್ಬರು ಮೂರು ಎಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಾರೆ ಅವ್ರ ಮದ್ಲಿ ಅಲ್ಲ ಒನ್ ಬೈ ಒನ್ ಅವರಲ್ಲ ಅವಸರ ಪಡಾದು ಅದೇ ಒಬ್ಬೊಬ್ಬರಾಗಿ ಬರಬಹುದು ಅವಸರ ಪಡಬೇಡ ಯೋ ವೇದ ತೆಲಿವಾ ಸೊಲ್ದು ಹಂಗಂದ ಅವ್ರು ಕಡದು ಪೋಯ್ತಾರೆ ಗ್ರಾಮಗಳ ದೂರ ಸುಟ್ಟಿ ತಿರ್ತಾರೆ ಅಲ್ಲಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಆ ಸ್ಥಳವನ್ನು ಆತನು ಬಿಟ್ಟು ಹೊರಟು ಹೋದನು ಹಳ್ಳಿಗಳಿಗೆ ಹೋದನು ಎಂಬುದಾಗಿ ಹೇಳಿ ಆಂಡೋಡಿ ವಾರ್ತೆ ವೆಳಿಪಡವಿಲ್ಲಯೇ ಎಂದು ಬಿಡಲಿಯೇ ಒಣ್ಣ ನಡಕಲಿಲ್ಲ ಹೆಂಗ ನಡಕ ಅಯ್ಯೋ ದೇವರ ವಾಕ್ಯ ಪ್ರಕಟವಾಗಲಿಲ್ಲ ಏನು ಅದ್ಭುತ ನಡೆಯಲಿಲ್ಲ ಎಂಬುದಾಗಿ ಹೇಳುವುದಾದ್ರೆ ಎಲ್ಲಿ ನಡೆಯುತ್ತದೆ ಹಂಗ ಅವ್ರು ಇಲ್ಲಿಯೇ ಆದ್ರೆ ಅವ್ರು ಅಲ್ಲಿ ಇಲ್ವಲ್ಲ ಅವ್ರದ ಕಡಂದು ಹೋಯ್ತಾರೆ ಅವರೇ ಅಲ್ಲಿ ಆದು ಹೋದ್ರಲ್ಲ ಎಪ್ಪಡಿ ಅದ್ಭುತ ನಡಕೋ ಹೇಗೆ ಅದ್ಭುತ ನಡೆಯುತ್ತದೆ ಎಲ್ಲ ಸಲ ಸಮಯಗಳ ನಮ್ಮ ವಾಳ್ಕೆ ತರಂಗಳು ಅಪ್ಪಿ ಇರ್ಕದು ಉಯರ್ತಪಟ್ಟು ಇರ್ಕೊಂಬೋದು ನಲ್ಲ ಉಯರ್ಗಳು ವರ್ಬೋದು ಎಲ್ಲ ಪಡ್ರೋ ಅಪ್ಪಡೇ ಕೊಂಚಂ ಅಪ್ಪಡೇ ನಂಬಿಕೆ ವಿಶ್ವಾಸ ಎಲ್ಲ ಹೋಯ್ ನಾರ್ಮಲಾನ ಮನಸ್ಸಿನ ಮಾರಿ ಅಲ್ಲಿ ಒಂದು ಉನ್ನತವಾದ ಪದವಿ ನಾವು ಒಂದು ಸ್ವಲ್ಪ ಮೇಲೆ ತಲುಪಡುವಂತ ಸಂದರ್ಭದಲ್ಲಿ ಎಲ್ಲವನ್ನು ಮರೆತು ಬಿಟ್ಟು ಒಂದು ಸಾಧಾರಣವಾದ ವ್ಯಕ್ತಿಗಳ ರೀತಿಯಲ್ಲಿ ನಾವು ಇದ್ದು ಬಿಡ್ತೇವೆ ಇದು ಬರದು ಹೋರದು ಏನೋ ಬರುವುದು ಹೋಗುವುದು ಯಾರೋ ಕುಟ್ಟಪಡುತ್ತೇನೆ ಇದು ಸೊಲ್ಲವಿಲ್ಲ ಏನು ಯಾರೋ ಒಬ್ಬರನ್ನು ನಾನು ಕೊರತೆ ಇಡಬೇಕೆಂಬುದಾಗಿ ನಾನು ಇಲ್ಲಿ ಹೇಳ್ತಾ ಇಲ್ಲ ವೇದ ಅದನ್ನ ಸೊಲ್ಲು ಸತ್ಯವೇದ ವಾಕ್ಯ ಅದನ್ನ ಹೇಳುತ್ತದೆ ನಮ್ಮ ವಾಳ್ಕೆ ಅಪ್ಪಿ ಆಗಿಬಿಡಾದ ಬಿಡಿ ಜಾಗ್ರತೆ ಇರುಂಗಿಲ್ಲ ಎಂದು ವೇದ ನಮಗೆ ಎಚ್ಚರಿಕೆ ಕೊಡುತ್ತೆ ನಮ್ಮ ಜೀವಿತ ಆ ರೀತಿಯಾಗಿ ಆಗಿ ಬಿಡದ ಹಾಗೆ ನಮ್ಮ ನಾವು ಅವರ ಸಮೀಪಮಾ ಇರುಕಿರಲೇ ತೇಡುಂಗ ಆತನ ಸಮೀಪವಾಗಿರುವಾಗಲೇ ಆತನನ್ನು ಹಲ್ಲೆಲೂಯಾ ಹಲ್ಲೆಲೂಯಾ ಇಪ್ಪಳದು ಸಮೀಪಮಾ ಇರುಗರ ಆತನು ಈಗ ಸಮೀಪವಾಗಿದ್ದಾನೆ ಎನ್ನಕ್ಕೆ ಕೃಪೆಯ ಕಾಲ ಮುಡಿ ಹೋದೆ ತೆರಲೆ ನಮ್ಮ ಯಾವಾಗ ಕೃಪೆಯ ಕಾಲ ನಿಂತು ಹೋಗುತ್ತದೆ ನಮಗೆ ಗೊತ್ತಿಲ್ಲ ಉಲಗದ ಕಾರ್ಯ ಮೂಡಿಕೊಂಡೇ ಇರ್ಕೊಂಡದ್ದು ಈ ಲೋಕದ ಕಾರ್ಯಗಳು ಅದನ್ನು ಮುಚ್ಚುತ್ತಲೇ ಇದೆ ಡಾರ್ಕ್ ಕ್ಲೌಡ್ ಇಸ್ ಕವರಿಂಗ್ ದ ಎಂಟೈರ್ ಗ್ಲೋಬ್ ಒಂದು ಕಪ್ಪು ಮೋಡಗಳು ಈ ಪ್ರಪಂಚವನ್ನು ವಿಶ್ವವನ್ನೇ ಮುಚ್ಚುತ್ತಾ ಇದೆ ಜನತೆಗೆ ರೋಮ ಜನ ಎಳ ಆರಂಭಿಸಿದ್ದಾರೆ ಜನರಿಗೆ ವಿರೋಧವಾಗಿ ಜನರು ಎದ್ದೇಳುತ್ತಾ ಇದ್ದಾರೆ ಕಲಗಂಗಲ್ಲ ಪೆರುಗ ಆರಂಭಿಕೊಂಡದ್ದು ಕಲಗಂ ಕಲಹಗಳು ಹೆಚ್ಚುತ್ತಾ ಇದೆ ಇವೆಲ್ಲ ಸಂಭವಿಕೋದು ಇವೆಲ್ಲವೂ ಸಂಭವಿಸುವಾಗ ಅವರು ವರ್ಗಿ ಮಿಗ ಸಮೀಪಾ ಇರ್ಕದಿಲ್ಲ ಆತನ ಬರವಣಿಗೆ ಬಹಳ ಸಮೀಪವಾಗಿ ನಮ್ಮ ರಕ್ಷಿಪು ಎಳೆದು ಬಿಡಾದ ಬಿಡಿ ನಮ್ಮ ರಕ್ಷಣೆಯನ್ನು ನಾವು ಕಳೆದುಕೊಳ್ಳದ ಹಾಗೆ ಎಲ್ಲಾವತ್ತಿನ ಎಲ್ಲಾ ನಮಗೆ ಮೇನ್ಮೆಯಾನ ಕಾರ್ಯಗಳೇ ತುರಂದು ಅವ್ರ ಪಾದತ್ತಿಲೆ ಎಪ್ಪಳದು ಬಿಡಿತುಕೊಳ್ಳುವ ಮಕ್ಕಳನ್ನ ಕಾಣಪಡಬೇಕು ನಮಗೆ ಮೇಲಾಗಿರ್ತಕ್ಕಂಥ ಎಲ್ಲಾ ಕಾರ್ಯಗಳನ್ನು ಬಿಟ್ಟು ಬಿಟ್ಟು ನಾವು ಆತನ ಪಾದಗಳನ್ನು ಹಿಡಿದುಕೊಳ್ಳೋಣ ಮಟ್ಟವರ್ಗಳೇ ಕುರಿತು ಮಟ್ಟವರ್ಗಳೇ ಪಾರ್ಕಾದ ಬಿಡಿ ಬೇರೊಬ್ಬರ ಕುರಿತಾಗಿ ಬೇರೊಬ್ಬರನ್ನು ನೋಡುವುದು ಅವರೊಡೆ ವಿಶ್ವಾಸತೆ ಪಾರ್ಕ್ ಆದ ಬಿಡಿ ಅವರ ವಿಶ್ವಾಸವನ್ನು ನಾವು ಗಮನಿಸಿ ಅವರೊಡೆ ಕುರೆಗಳೇ ಪಾರ್ಕ್ ಆದ ಬಿಡಿ ಅವರ ಕೊರತೆಗಳನ್ನು ನಾವು ನೋಡಿದಾಗ ಕುರೆಯೇ ಇಲ್ಲದ ಆಂಡವರು ಯೇಸು ಕ್ರಿಸ್ತ ಮಾತ್ರ ನಾವು ಪಾಕಲ ಕೊರತೆ ಇಲ್ಲದೆ ಇರತಕ್ಕಂತ ಕರ್ತನಾದ ಯೇಸು ಕ್ರಿಸ್ತನನ್ನು ಮಾತ್ರ ಅವರೇ ನಮ್ಮ ರಕ್ಷಕ ವಲ್ಲವ ಆತನೇ ನಮ್ಮನ್ನು ರಕ್ಷಿಸಕ್ಕೆ ಶಕ್ತ ಅವರೇ ನಮಗೆ ಸುಗಮಾಕ ವಲ್ಲವ ಆತನೇ ನಮ್ಮನ್ನು ಸೌಖ್ಯ ಪಡಿಸೋದಕ್ಕೆ ಶಕ್ತ ಅವರೇ ನಮ್ಮ ಆಶೀರ್ವಾದಕ್ಕ ವಲ್ಲವ ಆತನೇ ನಮ್ಮನ್ನು ಆಶೀರ್ವಿಸಲು ಶಕ್ತನು ಮನಿದನಲ್ಲ ಮನುಷ್ಯನಲ್ಲ ಹಲ್ಲೆಲೂಯಾ 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 ಕುರೆಯಿಲ್ಲದ ಮನುಷ್ಯರು ಇಲ್ಲಯೇ ಕೊರತೆ ಇಲ್ಲದೆ ಇರತಕ್ಕಂತ ಮನುಷ್ಯನ ಇಲ್ಲ ಎಲ್ಲರ ಪಾಪವನ್ನು ಸೇರಿ ದೇವ ಮಹಿಮೆ ಅಟ್ಟುವಲ್ಲ ಇರ್ಕೋಬಹುದು ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡವರಾಗಿ ಮತ್ತವರುಗಳೇ ಸೇಗಿರದ ನಾನು ಸೇಗಿನ ಇನ್ನ ಅರ್ಥ ಬೇರೊಬ್ಬರು ಮಾಡುವಂತದ್ದನ್ನೇ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವುದಾದ್ರೆ ಏನು ಅರ್ಥ ವೇದನ ಸೊಲ್ಲಿ ನಾಯಿ ತನ್ನ ಕಕ್ಕಿನದ ತಿನ್ನಮ್ಮ ಸತ್ಯವೇದ ವಾಕ್ಯ ಹೇಳುತ್ತದೆ ನಾಯಿ ತಾನು ಕಕ್ಕಿದ್ದನ್ನು ತಿನ್ನುತ್ತದೆ ಎಂಬುದಾಗಿ ಹೇಳಿ ಅಂದ ಮಾರಿ ಅನ್ನೋರು ವಾಳ್ಕೆ ನಮಗೆ ವೇಂಡ ಆ ರೀತಿಯಾದಂತ ಒಂದು ಜೀವಿತ ನಮಗೆ ಬೇಡ ಎನ್ನುಡಿ ರಚ್ ಎನ್ನಕ್ಕೆ ದೇವರು ಕೊಡುಗೆ ರಚಿಪು ಮಿಗಿಂದ ಅವಶ್ಯ ನನಗೆ ದೇವರು ಕೊಡತಕ್ಕಂತ ಏನ್ ರಕ್ಷಿಪಿನ ಪಾತ್ರ ಐತಿ ನಾ ಎಡಿತು ಅದರಿಂದ ನನ್ನ ರಕ್ಷಣೆ ಪಾತ್ರ ನಾನು ಒತ್ತುಕೊಂಡು ನಾನು ಆಂಡವರು ಕೊಂಡಾಡುವೆ ನಾನು ದೇವರನ್ನು ಕೊಂಡಾಡ್ತೇನೆ ಅದು ಪಳುದು ಬಿಟ್ಟು ಬಿಡಾದಬಡಿ ನಾನು ಪಾದಗಾತುಕೊಳ್ಳುವೆ ಅದು ಹಾಳಾಗಿ ಹೋಗದ ಹಾಗೆ ನಾನು ಕಾಪಾಡಿಕೊಳ್ಳುತ್ತೇನೆ ಆ ಪ್ರಿಯಮಾನವಿಲ್ಲ ಹೌದು ಪ್ರೀತಿ ಇಂದ ಸಂದೆಯೋಡು ಕೂಡ ನಾವು ಇರ್ಕೋಬಹುದು ಈ ರೀತಿಯಾದ ಆಲೋಚನೆಯಲ್ಲಿ ನಾವಿರುವಾಗ ಅನುದಿನಮೂ ನಮ್ಮ ವಾಳ್ಕೆಯ ಅರ್ಪುದಗಳು ಅಡೆಯಾಳಗಳು ರಕ್ಷಿಪ ನಮ್ಮ ವಾಳ್ಕೆಯ ಒಂದುಕೊಂಡೇ ಇರ್ಕೋ ಈ ರೀತಿಯಾಗಿ ನಾವು ಇರುವಂತ ಸಂದರ್ಭದಲ್ಲಿ ಅನುದಿನವು ರಕ್ಷಣೆಯು ನಮ್ಮ ಜೀವಿತದಲ್ಲಿ ನಿರಂತರವಾಗಿ ಬರ್ತಲೇ ಇರ್ತದೆ
शब्दवागे हालेलुया एष्टु मनेली कत्री इदे इदे इल्ल अंत हेळि एल्लरु मनेली इदिया तगंड तगंडागिंदल हागे इट्टिर्तीर अदन्न एन् माड्तीवि शार्प माड्तीवि हालेलुया अदन्न ईग बोधकरु हेळिदरु ನಮ್ಮ ನಂಬಿಕೆಯನ್ನು ಕುರಿತು ಅವರು ಏನು ಮಾಡಿದ್ರು ಇಷ್ಟೊತ್ತು ವಿವರಣೆ ಮಾಡಿದ್ರು ಅನೇಕ ವರ್ಷಗಳನ್ನು ದೇವರನ್ನು ಅಂಗೀಕರಿಸಿಕೊಂಡಿರುವಂತ ನಮ್ಮ ಜೀವಿತದಲ್ಲಿ ಸಾರಿ ಕರ್ತರೇ ತೆರೆದ ನಾಟಕಗಳಿಂದ ಕರ್ತನನ್ನು ಅಂಗೀಕರಿಸಿಕೊಂಡಂತ ದಿನದಿಂದ ಹಿಡಿದು ನಮ್ಮ ನಂಬಿಕೆ ಕುರಿತು ಇಂದ ನಾಳೆಲ್ಲ ತೆಳುವಾಗಿ ಆಂಡವರು ಪೇಸಿರಿಕರಾ ನಮ್ಮ ನಂಬಿಕೆ ಕುರಿತಾಗಿ ದೇವರು ಬಹಳ ಸ್ಪಷ್ಟವಾಗಿ ಮಾತನಾಡಿದರು ಹಲ್ಲೆಲೂಯಾ 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 ಸಹೋದರಿ ವೈತರಿಂದಾನಂದ ತೈಲತ್ರುಡಿಯ ವಿಲೈ ಆ ಸಹೋದರಿ ಇಟ್ಟುಕೊಂಡಿದ್ದಂತ ತೈಲದ ಬೆಲೆ ಒಂದು ವರ್ಷತ್ರುಡಿಯ ವರಮಾನ ಆಕೆ ಒಂದು ವರ್ಷದ ವರಮಾನ ಹಲ್ಲೆಲೂಯಾ ಹಲ್ಲೆಲೂಯಾ ಅದು ಬಿಟ್ಟಿರಂದಾಲ್ ಒಂದು ವರ್ಷಕ್ಕೆ ತೇವಿಯಾನ ಒಂದು ವರಮಾನ ಅದನ್ನ ಬಿಟ್ಟಿರೋದಾದ್ರೆ ಒಂದು ವರ್ಷಕ್ಕೆ ಬೇಕಾಗಿರತಕ್ಕಂತ ವರಮಾನವಾಗಿತ್ತು ಅವಳವು ಬೆಲೆಯುಳ್ಳದಾನ ಒಂದು ಬರಣಿಯೇ ಉಡೆಯಿತು ಅಷ್ಟು ಬೆಲೆಯುಳ್ಳಂತ ಬರಣಿಯನ್ನು ಆಕೆ ಒಡೆದು ಯೇಸು ಸ್ವಾಮಿಯೋಡಿಯ ಕಾಲಗಳೇ ಕಳುವಿನಾರ್ ಎಂದು ಸೊಲ್ಲಿ ಪಾರ್ಕಿರೋ ಅಲ್ಲಿ ಯೇಸುಕ್ರಿಸ್ತನ ಪಾದಗಳನ್ನು ತೊಳೆದಳು ಎಂಬುದಾಗಿ ನಾವು ನೋಡುತ್ತೇವೆ ಅವಳಿಗೆ ಅವಳವರು ವಿಶ್ವಾಸ ಆಕೆಗೆ ಅಷ್ಟರ ಮಟ್ಟಿಗೆ ವಿಶ್ವಾಸ ಶಿಷ್ಯರು ಕೂಡ ತಿಟ್ರಾಂಗ ಅದೆ ಶಿಷ್ಯರು ಕೂಡ ಬಯತಾರೆ ಅದೆ ವಿತ್ತು ಏಳೆಗಳಿಗೆ ಕೊಡುತ್ತಿರಕಲಾಮೇನು ಸೊಲ್ಲಿ ಅದನ್ನು ಮಾರಿ ಬಡವರಿಗೆ ಕೊಟ್ಟಿರಬಹುದಾಗಿತ್ತು ಎಂಬುದಾಗಿ ಆನಾಲೂ ಕೂಡ ಅದ ಪರಿಪಡತಾದ ಬಡಿಕೆ ಆದರೂ ಕೂಡ ಅದನ್ನು ಗಮನಿಸಿದ ಹಾಗೆ ಕರ್ತರೆಯವರ ಗಣಪಡಿತಿನಾಳ ಎಂದು ಸೊಲ್ಲಿ ವಸನಂ ಸೊಲ್ಲಿರದು ಆಕೆ ದೇವರನ್ನು ಗಣಪಡಿಸುತ್ತಾಳೆ ಎಂಬುದಾಗಿ ಹೇಳಿ ಸತ್ಯವಿದ ವಾಕ್ಯ ಹೇಳುತ್ತದೆ ಈ ನಾಳಿಲ್ಲ ಕೂಡ ಈ ದಿನದಲ್ಲೂ ಕೂಡ ನಮ್ಮ ವಿಶ್ವಾಸತೆ ಅಧಿಗರಿಕಂ ಬಡಿಕೆ ನಮ್ಮ ವಿಶ್ವಾಸಗಳನ್ನು ಹೆಚ್ಚಿಸುವಂತೆ ಇನ್ನು ವಿಶ್ವಾಸತಲೇ ವಳರಂ ಬಡಿಕೆ ಇನ್ನು ವಿಶ್ವಾಸದಲ್ಲಿ ಬೆಳೆಯುವಂತೆ ಅನೇಕ ಉದಾಹರಣೆಗಳೇ ಉಳಿಯಕಾರ ನಮ್ಮ अनेक उदाहरण देव सेवक नम मध्य हंसको पेदर अधिकार वसंत नाम पार्क पेत्र अध्याय वाक्य गमन कन्नड पार्क कन्नड गमन हालेलुया पेत्र अध्याय वचन ताळ्मेयु ताळ्मेगे ಬಂಗಾರವು ನಾಶವಾಗುವಂತದ್ದಾಗಿದ್ದರು ಅದನ್ನು ಬೆಂಕಿಯಲ್ಲಿ ಪುಟಕಿ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಹಲ್ಲೆಲೂಯಾ 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 ಬಂಗಾರಕ್ಕಿಂತ ತಂಗದ பொன்னை காட்டிலும் விலையேறப்பட்டதான என்னுடைய விசுவாசம் ಅಲ್ಲಿ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರತಕ್ಕಂತ ನಮ್ಮ ವಿಶ್ವಾಸ என்னுடைய விசுவாசத்தை குறித்து ஆண்டவர் சொல்றாரு விலையேறப்பட்ட பொன்னை காட்டிலும் விலையேறப்பட்டதான என்னுடைய விசுவாசம் ಅಲ್ಲಿ ನಮ್ಮ விசுவாசವನ್ನು குறித்தாಗಿ தேவர் ಹೇಳ್ತಾರೆ ಬಂಗಾರಕ್ಕಿಂತಲೂ ಶ್ರೇಷ್ಠವಾದಂತದ್ದು ಎಂಬುದಾಗಿ ಹೇಳಿ ಅದು ತಂಗத்துக்கு ஒரு விலை இருக்குது ಅದು ಚಿನ್ನಕ್ಕೆ ಒಂದು ಬೆಲೆ ಇದೆ ಅದು ನೆರಪಿಲ ಪೋಡುಂಬೋದು ಅದಕ್ಕೆ ಇನ್ನು ಬೆಲೆ ಅಧಿಕಮಾವುದು ಅದನ್ನು ಬೆಂಕಿಯಲ್ಲಿ ಹಾಕಿ ಪುಟಕ್ಕೆ ಹಾಕುವಂತ ಸಂದರ್ಭದಲ್ಲಿ ಅದರ ಬೆಲೆ ಇನ್ನು ಹೆಚ್ಚಾಗುತ್ತದೆ என்னுடைய விசுவாசம் ನನ್ನ விசுவாசம் என்னுடைய நம்பிக்கை ನನ್ನ நம்பிக்கை எவ்வளவுக்கு எவ்வளவு சோதிக்கப்படுதோ ಎಷ್ಟರ ಮಟ್ಟಿಗೆ ಅದು ಶೋಧಿಸಲ್ಪಡುತ್ತದೆ ಇನ್ನು ಅಧಿಕಮಾನ
ಇನ್ನು ಅಧಿಕವಾದ ಘನತೆಯೂ ಘನವನ್ನು ஆண்டவர் இடத்திலே அதிகமான ஒரு கணத்தையே கொண்டு வருகிறதா இருக்கிறது தேவர் சமூகத்தில் இன்னும் அதிகமாகந்த கணவனனது கொண்டு தருவந்ததாகிதே அதுதான் சொன்னார் ஊழியக்காரர் அதனே எழுதுறது தேவசேவ ரட்சிப்பு வருகிறது என்று சொன்னார் ரட்சணை பரத்ததே என்பதாக எழுதுறது ஒரு விடுதலை வருதுன்னு சொன்னார் ஒரு விடுதலை பரத்ததே என்பதாக எழுதுறது ஹalleluya ஹalleluya ஒருவேளை விசுவாசத்தில் நம்பிக்கையில ஒருவேளை நான் குறைந்தவர்களாய் காணப்படுவோமானால் ஒருவேளை நான் விசுவாசத்தில் குறைந்து உள்ளவராகி நான் காணப்படபொது கர்த்தர் இடத்திலே ஒப்பு கொடுப்போம் நாம் தேவர பலியில ஒப்பு சிக்க சோதிக்கப்படுவதில் ஒப்பு கொடுப்போம் நம்பிக்கையில் வளர்கிறனோ கர்த்தர் சமீபத்தில் இருக்கும்போதே தேடுங்கள் ஆமென் தேவர் மாத்தனாடிதரு ஆத்தன சமீபவாகிருவாகலே ஆத்தனன் உடிக்கிறேம்பதாக எவ்வளவுக்கு எவ்வளவு தேடுகிறோமோ நாம் எஸ்டர மட்டிக்கு ஆத்தனன் உடுக்குதீவோ எவ்வளவுக்கு எவ்வளவு அந்த பொக்கிஷத்தை கண்டுபிடிக்கிறோமோ எஸ்டர மட்டிக்கு நாம் ஆ பொக்கிஷவன கண்டுகொள்ளதேவோ அவ்வளவுக்கு அவ்வளவுக்கு நமக்கு நன்மை அஸ்டர மட்டிக்கு நமக்கு ஒள்ளேது அவ்வளவுக்கு அவ்வளவுக்கு நமக்கு பெருமை அஸ்டர மட்டிக்கு நமக்கு ஒள்ள கீர்த்தி அவ்வளவுக்கு அவ்வளவுக்கு நமக்கு கீர்த்தி நம்பிக்கை இல்ல, திடமான நம்பிக்கை, நாலு பேர் இறங்குறாங்க அதக்கே நாளுக்கு ஜன எழுஸ்தாரே மேலந்து இறக்குறாங்க மேலிந்த எழுஸ்தாரே ஹalleluya ஹalleluya கண்டிப்பாக அவன் சுஸ்தமாவான்னு சொல்லிட்டு இறக்குறாங்க கண்டிப்பாக ஆத்தன சுஸ்தவாகுதானே என்பதாக எழு விசுவாசம் எழுஸ்தாரே ஹalleluya ஹalleluya அந்த நம்பிக்கை எனக்கு இருக்கணும் ஆ நம்பிக்கை நன்னல இரபேக்கு நம்பிக்கை நமக்கு இருபேக்கு இருக்கணும் ஆ நம்பிக்கை நம்மள இரபேக்கு ஹalleluya ஹalleluya அப்பொழுது மட்டுமே ஆக மாத்திரமே ஆண்டவர் நம்மை ஆசீர்வதிக்க முடியும் தேவர் நம்ம ஆசீர்வதிக்க சாத்தியம் இதோ சபைக்கு வந்தேன் போனேன்ற மாதிரி இல்ல ஏனோ சபைக்கு கூடி வந்த ஓதே என்பதாக அல்ல நான் கால் வைக்கிற போது நான் காலிடுவாக என் ஜீவிதத்தில் ஒரு அற்புதம் நடக்கும் நான் ஜீவிதத்தில் அற்புதம் நடைத்தது நான் சபையில கால் வைக்கும் போது நான் சபையில் காலிடுவாக நான் தேவர சமூகத்தில் அமரும் போது நான் தேவர சமூகத்தில் குடி நான் வாய் திறக்கும் போது நான் வாயில தெரிவாக என்னுடைய வார்த்தைகள் அவர் இடத்துல சேரும் என்ற நம்பிக்கை வேணும் நான் மாத்து ஆத்தன பலியில் சேர்த்தது என்பதாக இருந்த நம்பிக்கை வேக்கு அப்போது மட்டும் கர்த்தர் நம்மை ஆசீர்வதிப்பார் ஆக மாத்திரமே தேவர் நம்மை ஆசீர்வதிஸ்தார் அருமையான வசனத்தின் மூலமாக சுந்தரவாத வாக்கியத்தை முகாந்திரவாக ஆண்டவர் நம்மோடு கூட பேசியிருக்கிறார் தேவர் மட்டுமே மாத்தனாடு நம்பிக்கை மட்டும் இருக்கட்டும் நம்பிக்கை மாத்திரை இரலி உனக்கு விசுவாசம் மட்டும் இருக்கட்டும் நீ விசுவாசம் மாத்திரை இரலி உனக்கு விசுவாசம் மட்டும் இருக்கட்டும் சொல்றாரு நீ விசுவாசம் மாத்திரை இரலி என்பதை கேட்டார் ஹalleluya 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 ஜெபிப்போம் பிரார்த்திசோடா மகா பரிசுத்தமுள்ள தேவனே மகா பரிசுத்தமுள்ள தேவரே இந்த கர்த்தாவே இந்த காலை நேரத்துல கூட முகங்கள் வெக்கப்பட்டு போகாதபடிக்கு தலையை உயர்த்த போறீங்க அதுக்காக நன்றி எல்லா தடைகளிலிருந்து இந்த நாளில விடுதலை கொடுத்தீங்க உமக்கு சோத்திரம் சுவாமி ஆண்டவரே வசனத்தை கொடுத்துதான தாசனை இன்னும் அதிகமாக இன்னும் அதிகமாக உபயோகியும் ஆண்டவர் உபயோகிச்சு செய்த மகனை கூட செய்த சகல உபகாரங்களையும் அருவாதே May God bless you all.